ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಚಾರ ಬಂದು ಪ್ರೇತಾತ್ಮಗಳ ಬಗ್ಗೆ, ಹಾಗೆ ನಿಮ್ಮ ಮನೆಯಲ್ಲಿ ಒಬ್ಬರಾದ ಒಬ್ಬರು ಏನು ದುರ್ಮರಣವನ್ನ ಅಪ್ತಾ ಇದ್ರೆ ಅದಕ್ಕೆ ಕಾರಣಗಳು ಏನು, ಮನೆಯಲ್ಲಿ ಪ್ರೇತಾತ್ಮದ ಸಂಚಾರ ಇದ್ರೆ ಈ ರೀತಿಯಾದಂತಹ ಘಟನೆಗಳು ಆಗುತ್ತಾ, ನಿಮ್ಮ ಕುಟುಂಬವನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಬೇಕು, ಹಾಗೆ ಪ್ರೇತಾತ್ಮಗಳ ಸಂಚಾರ ಇದ್ರೆ ಅದಕ್ಕೆ ಪರಿಹಾರಗಳು ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿ ಆರಾಧಕರು ಕೂಡ ಆಗಿರುವಂತಹ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಎಸ್ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಪ್ರೇತಾತ್ಮನ ಸಂಚಾರದ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿದ್ರೆ, ಈ ನಿಜಕ್ಕೂ ಈ ಭೂತ ಅನ್ನುವಂಥದ್ದು, ಪ್ರೇತಾತ್ಮ ಅನ್ನುವಂಥದ್ದು ಈಗಲೂ ಇದೆಯಾ ಗುರುಜಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವತ್ತು ದೈವ ಇದೆ ಅಂತ ಹೇಳಿದ್ರೆ ಒಂದು ದೈವ ಶಕ್ತಿ ಇದೆ ಅಂದರೆ ದುಷ್ಟಶಕ್ತಿ ಇದ್ದೇ ಇರುತ್ತೆ. ಈ ಮಟ್ಟಿಗೆ ನಾವು ನೋಡ್ಲಿಕ್ಕೆ ಹೋದರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ. ಸಮಸ್ಯೆಗಳು ಬಂದಾಗ ನಾವು ನಂಬಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನೆಗೆಟಿವ್ ಎನರ್ಜಿಯಿಂದ ಸಮಸ್ಯೆಗಳು ಏನೆಲ್ಲ ಅನುಭವಿಸ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಭಯಭೀತರಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಏಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು, ವಿಚಿತ್ರವಾದಂತಹ ಶಬ್ದಗಳು ಬರ್ತಾ ಇರುವಂಥದ್ದು ಮನೆಗಳಲ್ಲಿ. ಮತ್ತು ಕೆಲವು ಮನೆಗಳಲ್ಲಿ ಕೆಲವೊಂದೆಲ್ಲ ಸ್ವಚ್ಛಪಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರೂ ದುರ್ವಾಸನೆ ಬರ್ತಾ ಇರುವಂಥದ್ದು ಆಗಾಗ. ಮತ್ತು ಕೆಲವೊಂದು ಅಮಾವಾಸ್ಯೆ ಹುಣ್ಣಿಮೆ ಇಂತಹ ಸಂದರ್ಭದಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಕುಟುಂಬದಲ್ಲಿ. ಇವೆಲ್ಲವೂ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ಈ ನೆಗೆಟಿವ್ ಎನರ್ಜಿ ಅಂತ ಹೇಳಿದರೆ ಈ ಒಂದು ಪ್ರೇತಾತ್ಮಗಳ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಮಸ್ಯೆಗಳು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಈ ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿ ಹೇಗೆ ಕೆಲಸ ಮಾಡುತ್ತೆ ಸಮಸ್ಯೆಗಳು ಮನೆಗಳಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಮನೆಯಲ್ಲಿ ನೀವು ವಾಸವಾಗಿರುವಂತಹ ಜಾಗ ಏನಿರುತ್ತೆ, ಆ ಜಾಗದಲ್ಲಿ ಯಾರಾದರೂ ದುರ್ಮರಣ ಹೊಂದಿದ್ರೇನು ಆ ನೆಗೆಟಿವ್ ಎನರ್ಜಿ ಸತತವಾಗಿ ಅದು ಕಾಡಿಸ್ತಾನೆ ಇರುತ್ತೆ. ಅದು 5 ವರ್ಷ ಆಗಲಿ 10 ವರ್ಷ ಆಗಲಿ ಅದು ಸಮಸ್ಯೆ ಆಗೇ ಇರುತ್ತೆ. ಇವತ್ತು ಏನೋ ಒಂದು ಮನೆಯನ್ನು ನೀವು ಒಂದು ಖರೀದಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಆ ಹಿಂದೆ ಇದ್ದಂತಹ ಮನೆಯಲ್ಲಿ ವಾಸವಾಗಿದ್ದಂತಹ ವ್ಯಕ್ತಿಗಳು ಯಾರಾದರೂ ಕುಟುಂಬದಲ್ಲಿ ಯಾರಾದರೂ ದುರ್ಮರಣ ಹೊಂದಿದ್ರೇನು ಅಂಥ ಸಂದರ್ಭದಲ್ಲಿ ನೀವು ಬಾಡಿಗೆಗೆ ಅಂತ ಅಥವಾ ನೀವು ಸ್ವಂತ ಖರೀದಿ ಮಾಡುವಂಥದ್ದು ಆ ಮನೆ ಆಗ್ಬೋದು, ಅಲ್ಲಿ ಕಾಡಿಸುವಂಥದ್ದು ಇರುತ್ತೆ. ಮತ್ತು ಕೆಲವೊಂದು ಮನೆಯನ್ನು ನೀವೇ ನಿರ್ಮಾಣವನ್ನು ಮಾಡಿರುವಂಥದ್ದು. ಇವತ್ತು ನೋಡಿ, ಈಗ ಯಾವುದೋ ಒಂದು ಖರೀದಿ ಮಾಡಿರುವಂಥ ಮನೆಯಾಗಿದ್ದರೆ ಅದೇನಾಗಿತ್ತೋ ಏನೋ ಗೊತ್ತಿಲ್ಲ ಅವೆಲ್ಲ ಸಮಸ್ಯೆಗಳು. ಹಾಗಾಗಿ ನೀವೇ ಒಂದು ಸೈಟನ್ನು ಖರೀದಿ ಮಾಡಿ ಮನೆಯನ್ನು ಕಟ್ಟಿದ್ರೂ ಅಲ್ಲಿನೂ ಕೆಲವೊಂದು ಕುಟುಂಬದಲ್ಲಿ ಪ್ರೇತಾತ್ಮಗಳ ಸಂಚಾರ, ನೆಗೆಟಿವ್ ಎನರ್ಜಿ ಕಾಡುವಂಥದ್ದಿರುತ್ತೆ. ಇದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎಷ್ಟಿದೆ ಅನ್ನುವಂಥದ್ದನ್ನು ಫಸ್ಟು ತಿಳ್ಕೊಂಡು ಖರೀದಿ ಮಾಡಿ ಅಂತ. ಯಾಕಂತ ಹೇಳಿದ್ರೆ ಆನಂತರ ವಾಸ್ತು ವಿಚಾರ ಬರುತ್ತೆ, ಆನಂತರ ಪಾರ್ಟೇಷನ್ ವಿಚಾರದಲ್ಲಿ ಬರುತ್ತೆ, ಅಂತತ್ವವಾಗಿರುತ್ತೆ. ಯಾವಾಗ ಒಂದು ನೆಗೆಟಿವ್ ಎನರ್ಜಿ ಇರುವಂಥ ಜಾಗ ಆಗಿದ್ದರೆ, ಶಾಪಗ್ರಸ್ತ ಭೂಮಿ ಆಗಿದ್ದರೆ, ಅಥವಾ ಸಿಡ್ಲು ಬಿದ್ದಂತಹ ಭೂಮಿ ಆಗಿದ್ದರೆ, ಅಥವಾ ನಿಧಿ ನಿಕ್ಷೇಪಗಳಿರುವಂಥ ಭೂಮಿ ಏನಾದರೂ ನೀವು ಖರೀದಿ ಮಾಡಿ ಮನೆಯನ್ನು ಕಟ್ಟಿದ್ರೆ ಒಂದು ಪಕ್ಷದಲ್ಲಿ, ಅಲ್ಲಿನೂ ಪ್ರೇತ ಸಂಚಾರ ನೆಗೆಟಿವ್ ಎನರ್ಜಿ ಕಾಡುವಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ, ಕೆಲವೊಂದು ಈ ಗ್ರಂಥದ ಆಧಾರದ ಮೇಲೆ ಸೈಂಟಿಫಿಕ್ಕಾಗಿ ನಾವು ನೋಡ್ಲಿಕ್ಕೆ ಹೋದರೆ, ಈ ಕೆಲವೊಂದು ನಿಧಿ ನಿಕ್ಷೇಪಗಳ ವಿಚಾರದಲ್ಲಿಯೂ ಸಹ ಇವತ್ತು ನೆಗೆಟಿವ್ ಎನರ್ಜಿ ಕಾಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಮ ಪೂರ್ವಜರು ಯಾರು ಇರ್ತಾರೆ, ಒಂದು 2 ತಲೆಮಾರು ಹಿಂದೆನೋ ಅಂತಹ ವ್ಯಕ್ತಿಗಳು ಆಗಿನ ಸಂದರ್ಭದಲ್ಲಿ ತನ್ನ ಸಂಪಾದನೆ ಮಾಡಿರುವಂತಹ ಚಿನ್ನಾಭರಣಗಳಾಗಬಹುದು, ಬೆಲೆ ಬಾಳುವ ವಸ್ತುಗಳಾಗ್ಬೋದು, ಶೇಖರಣೆ ಮಾಡಲಿಕ್ಕೆ ಭೂಮಿಯನ್ನು ಆಯ್ಕೆ ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಯಾರು ಜನಸಂಪರ್ಕ ಇಲ್ಲದಿರುವಂಥ ಜಾಗ ಆಗ್ಬೋದು, ಅಥವಾ ತನ್ನ ಮನೆಯಲ್ಲೇ ಒಂದು ಮಳಿಗೆಯ ರೀತಿಯಲ್ಲಿ ಇಟ್ಟು ಭೂಮಿಯ ಒಳಗಡೆ ಸಂರಕ್ಷಣೆಯಾಗಿ ಇಟ್ಟಿರುವಂಥದ್ದು ಆಗಿನ ಕಾಲದಿಂದನೂ ಇದ್ದಂಥದ್ದು ಒಂದು ವಿಚಾರ. ಇವತ್ತು ನಾವು ಎಷ್ಟೋ ನಿಧಿ ನಿಕ್ಷೇಪಗಳು ದೇವಸ್ಥಾನದಲ್ಲಿದ್ದಂತಹದ್ದು ನಮಗೆ ಸಿಕ್ಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಕೇರಳದಲ್ಲಿ ಇರುವಂಥ ದೊಡ್ಡ ದೇವಸ್ಥಾನ ಅಂತ ಪದ್ಮನಾಭನ ದೇವಸ್ಥಾನ ಆಗ್ಬೋದು, ಎಷ್ಟೋ ಕೋಟಿ ಬೆಲೆ ಬಾಳುವಂತಹದ್ದು ಚಿನ್ನಾಭರಣಗಳು ಸಿಕ್ತು. ಅದೇ ರೀತಿ ಜೀವನಾದಿ ಕಾಲದಲ್ಲಿ, ತನ್ನ ಜೀವನಾದಿ ಕಾಲದಲ್ಲಿ ಹಿರಿಯರು ಏನೋ ಅವರಿಗೆ ಒಂದು ಕಷ್ಟಪಟ್ಟು ದುಡಿದಂತಹದ್ದು 1 ಕೆಜಿನೋ ಅಥವಾ 2 ಕೆಜಿನೋ ಅಂತಹ ಚಿನ್ನಾಭರಣಗಳನ್ನು ಅದನ್ನು ಭೂಮಿಯಲ್ಲಿ ಸಂಗ್ರಹ ಮಾಡಿರ್ತಾರೆ. ಕಾಲಕ್ರಮೇಣ ಏನಾಗುತ್ತೆ, ಬೆಳೀತಾ ಬೆಳೀತಾ ಅದು ಎಲ್ಲ ಸಹ ಅವರು ಹಿರಿಯರೆಲ್ಲ ನಶಿಸಿ ಹೋಗಿರ್ತಾರೆ, ಅದು ಯಾಕಂತ ಹೇಳಿ ಕಷ್ಟಕಾಲಕ್ಕೆ ಉಪಯೋಗ ಬರಲಿ ಅಂತ. ಅಂತಹದ್ದು ಕೆಲವೊಂದು ಸೂಚನೆಗಳು ಇಲ್ಲ ಅಂತ ಹೇಳಿದ್ರೆ, ಅದು ಹಿರಿಯರು ಬಂದಂಥ ನೆಗೆಟಿವ್ ಎನರ್ಜಿ ಅದು ಪ್ರೇತಾತ್ಮವಾಗಿ ಕಾಡುತ್ತೆ, ಅದು ಯಾರೇ ಖರೀದಿ ಮಾಡಲಿ.
ಯಾಕಂತ ಹೇಳಿದ್ರೆ ಇವತ್ತು ಯಾರಿಗೋ ವಂಶಸ್ಥರಿಗೆ ಅದು ಸೇರಬೇಕಾಗಿರುವಂಥದ್ದು, ಯಾರೋ ಬಂದು ಅಲ್ಲಿ ಆಕ್ರಮಿಸಿರ್ತಾರೆ, ಅಂದರೆ ಆ ಮನೆ ಕಟ್ಟಿ ಆ ಜಾಗವನ್ನು ಆಕ್ರಮಿಸಿಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ವಾಸವಾಗಿರುವಂಥವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇದನ್ನು ಸಹ ಈ ಪ್ರೇತಾತ್ಮಗಳ ಕಾಟ ಅಂತ ಹೇಳ್ಬೋದು. ಇದು ಒಂದು ವಿಚಾರ ಆಯಿತು ಅಂದರೆ, ಇನ್ನೊಂದು ಸಮಸ್ಯೆ ಬರೋದಕ್ಕೆ ಕಾರಣ ಈ ಪ್ರೇತ ಸಂಚಾರ, ನೆಗೆಟಿವ್ ಎನರ್ಜಿ ಕಾರಣ ಬರೋದಕ್ಕೆ. ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಈ ಥರ ಸಮಸ್ಯೆಗಳು ಈಗಾಗಲೇ ನಡೀತಾ ಇರುವಂಥ ಘಟನೆಗಳಾಗಿರುತ್ತೆ. ಈ ಮನೆಯನ್ನು ಕಟ್ಟಲಿಕ್ಕೆ ಬಂದಂತಹ ಕೂಲಿ ಕೆಲಸದಲ್ಲಿ ಮಾಡುವಂತಹವ್ರಿಗಾಗ್ಬೋದು, ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಯಾರಾದರೂ ಮೇಲಿಂದ ಬಿದ್ದು, ಯಾಕಂದರೆ ಈ ಘಟನೆಗಳು ನಡೆದಿದೆ, ಈಗ ಮೋಲ್ಡ್ ಹಾಕ್ತಿರ್ತಾರೆ ಅದು ಸರಿಯಾಗಿ ಹಾಕಿರೋದಿಲ್ಲ, ಎಷ್ಟೋ ಜನ ಮೇಲಿಂದ ಮೋಲ್ಡ್ ಇಲ್ಲ ಶಿಥಿಲ ಆಗಿ ಬಿದ್ದು ಎಷ್ಟೋ 10 ಜನ 20 ಜನ ಸತ್ತೋಗಿರುವಂಥದ್ದು ನಾವು ನೋಡಿದ್ದೀವಿ. ಅಥವಾ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಪೇಂಟಿಂಗ್ ಮಾಡುವಾಗೋ ಅಥವಾ ಇಟಿಕೆಗಳನ್ನು ಜೋಡಿಸುವಾಗನೋ ಅಲ್ಲಿ ಮೇಲಿಂದ ಬಿದ್ದು ಆ ಜಾಗದಲ್ಲಿ ದುರ್ಮರಣ ಹೊಂದಿದ್ರು ಸಹ ಮನೆಯನ್ನು ನಿರ್ಮಾಣ ಮಾಡಿದ ಮೇಲೇನೂ ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿ ಕಾಡುವಂಥದ್ದಿರುತ್ತೆ. ಇದರಿಂದ ಮನೆಯಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಅಥವಾ ಒಬ್ಬರಿಂದ ಒಬ್ಬರು ತೀರೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ ನಾನು ತ್ರಿಪಾದಿ ನಕ್ಷತ್ರ, ಧನಿಷ್ಠ ಪಂಚಕಗಳ ವಿಚಾರದಲ್ಲಿ ನಾನು ಹೇಳಿದೆ, ಅದು ಆ ರೀತಿ ಏನಾದರೂ ತೀರೋದ್ರೇನು ಒಬ್ಬರಿಂದ ಒಬ್ಬರು ಹೋಗ್ತಾರೆ. ಆದರೆ ಇಲ್ಲಿ ಈ ಥರ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿನು ತೊಂದರೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಸರಿ ಗುರುಗಳೇ, ಒಬ್ಬರು ಕಾಲರ್ ಇದ್ದಾರೆ ಸುಂಕದ ಕಟ್ಟೆಯಿಂದ, ದುರ್ಗಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ ಮಾ. 15/9/81. 15/9/81 ಹುಟ್ಟಿದ ಸಮಯ? ಮಂಗಳವಾರ ಮಧ್ಯಾಹ್ನ 3:35. ಮಂಗಳವಾರ ಮಧ್ಯಾಹ್ನ 3:35. ಸರಿ ಮಾ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮಾ. ನಮಸ್ತೆ ಗುರುಜಿ. 3:35 ಅಲ್ಲ ಗುರುಜಿ, 3:25. ಆಗ್ಲಮ್ಮ, ಉತ್ತರ ಭದ್ರ ನಕ್ಷತ್ರದಲ್ಲಿ ಜನನ ಆಗಿರುವಂಥದ್ದು, ಮೀನ್ ರಾಶಿ ಬರುತ್ತೆ. ಏನ್ ಮಾಡ್ತಾ ಇದ್ರಮ್ಮ ಕೆಲಸ ತಾವು? ಗುರುಜಿ ನನ್ ಮನೇಲಿ ಹೌಸ್ ವೈಫ್ ಗುರುಜಿ. ಆರೋಗ್ಯ ಹೇಗಿದೆಯಮ್ಮ ತಮ್ಗೆ? ಅದೇ ಆರೋಗ್ಯ ಪ್ರಾಬ್ಲಮ್ ಇದೆ ಗುರುಜಿ. ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ, 6ನೇ ಸ್ಥಾನ ಅಷ್ಟಮ ಸ್ಥಾನ ಅಂತ. ಆರೋಗ್ಯಕಾರಕ ಸ್ವಕ್ಷೇತ್ರದಲ್ಲಿದ್ರೇನು ಅಷ್ಟಮದಲ್ಲಿ ಪದೇ ಪದೇ ಚಿಕ್ಕ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಜಾತಕಗಳ ವಿಚಾರದಲ್ಲಿ ವಿಶ್ಲೇಷಣೆ ಬಂದಾಗ ನಾವು ತಿಳಿಸ್ಕೊಡ್ಬಹುದು. ಇದಕ್ಕೆ ಒಂದು ಕೆಲಸ ಮಾಡ್ಬೋದಮ್ಮ, ಯಾಕಂತ ಹೇಳಿದ್ರೆ ಒಂದು ಕೆಲವೊಂದು ಸಮಯ ಹೇಳ್ತೇನೆ, ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ವರ್ಷ ಅಂದರೆ ಬರೋ 2000 ಈ ಏಪ್ರಿಲಿಂದ ಬರೋ 2022 ಏಪ್ರಿಲ್ ತನಕ ಸ್ವಲ್ಪ ಆರೋಗ್ಯದ ಬಗ್ಗೆ ಭಾಳ ಜಾಗೃತ ವಹಿಸಬೇಕಾಗುತ್ತೆ. ಮತ್ತು ಇದೇ ಥರ ಆರೋಗ್ಯದ ಸಮಸ್ಯೆ ನಿಮಗೆ 2026 ಮತ್ತು 27 ಒಂದು 9 ತಿಂಗಳ ಕಾಲ ನಿಮ್ಗೆ ಆರೋಗ್ಯ ಸಮಸ್ಯೆ ಆವಾಗಲೂ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅನುಕೂಲ ಆದರೆ ಒಂದು ಮನೆಯಲ್ಲೋ, ಅದು ಮನೆಗಿಂತ ನೀವು ದೇವಸ್ಥಾನದಲ್ಲೋ ನದಿ ತೀರದಲ್ಲಿ ಮಾಡಿದ್ರೆ ಹೆಚ್ಚು ಫಲ ಕೊಡುತ್ತೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ದೇವತೆ ಆರಾಧನೆ, ಲಕ್ಷ್ಮೀ ಪೂಜೆ, ಪುನಸ್ಕಾರಗಳಿಗೆ ಶಾಂತ ಸ್ವರೂಪವಾಗಿರುವಂಥದ್ದನ್ನು ಆರಾಧನೆ ಮಾಡಬೇಕು. ಈ ಮೃತ್ಯುಂಜಯ ಹೋಮ, ಜಪ ಇಂಥವೇನಿದೆ ಪುಣ್ಯಕ್ಷೇತ್ರದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಅನುಕೂಲ ಆದರೆ ಒಂದ್ಸತಿ ಮೃತ್ಯುಂಜಯ ಹೋಮ, ಜಪ, ಧನ್ವಂತರಿ ಹೋಮ ಮಾಡಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಸರಳ, ಯಾಕೆಂದರೆ ನೆಕ್ಸ್ಟು ನಿಮಗೆ 26ರಲ್ಲಿನೂ ಸಮಸ್ಯೆ ಬರುತ್ತೆ ಅನ್ನುವಂಥದ್ದಿದೆ. ಒಂದು ಪರ್ಮನೆಂಟಾಗಿ ನೀವೊಂದು ಕೆಲಸ ಮಾಡಿ, ಕನಕಪುಷ್ಯರಾಗ ಮತ್ತು ವೈಢೂರ್ಯ ಎರಡೂ ಸೇರಿಸಿ ಒಂದು ರತ್ನವನ್ನು ಹಾಕ್ಕೊಳ್ಳಿ. ಒಂದು ಧನ್ವಂತರಿ ಯಂತ್ರ ಈಗಾಗಲೇ ನಂಗೆ ಕೊಡ್ತಾ ಇದ್ದೀನಿ, ಅನುಕೂಲ ಆದರೆ ಬಂದು ಕಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ಒಂದು ಧನ್ವಂತರಿ ಮಂತ್ರವನ್ನು ಜಪಿಸಿ. ಯಾಕಂತ ಹೇಳಿದ್ರೆ ಈ ಯಾವಾಗಲೂ ನಾವು ಹೇಳಿಕೊಂಡಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ವರ್ಷ ಸ್ವಲ್ಪ 12 ತಿಂಗಳು ಸ್ವಲ್ಪ ಹಾಗೆ ಹೀಗೆ ಆರೋಗ್ಯ ಇರುತ್ತೆ, ಆದರೆ ಮೇಜರ್ ಸಮಸ್ಯೆಗಳು ಬರೋದಿಲ್ಲ. ಅಂದರೆ ಏನೋ ದೊಡ್ಡ ಮಟ್ಟಿಗೆ ತೊಂದರೆ ಆಗುತ್ತೆ ಅಥವಾ ಇನ್ನೇನೋ ಸಮಸ್ಯೆ ಕಂಟಕ ಇದೆ ಅನ್ನೋಂಥದ್ದಿಲ್ಲ. ಆದರೆ ಈ ಥರ ಚಿಕ್ಕಪುಟ್ಟ ಆರೋಗ್ಯದ ವಿಚಾರದಲ್ಲಿ ವ್ಯತೆ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ, ಖರ್ಚುಗಳು ಜಾಸ್ತಿ ಉಂಟಾಗುತ್ತೆ, ಇವೆಲ್ಲ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾನು ಹೇಳಿರುವಂಥ ಒಂದೆರಡು ಮೂರು ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತಮ್ಮ. ಧನ್ಯವಾದಗಳು ದುರ್ಗಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಗೌರಿಬಿದನೂರಿನಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 27/1986 ಮೇಡಮ್. 1986 ಹುಟ್ಟಿದ ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಪಾ. ನಮಸ್ತೆ ಗುರುಜಿ. ದಿನ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಭಾನುವಾರ ಬರುತ್ತೆ. ಪೂರ್ವಾಷಡ ನಕ್ಷತ್ರ ಧನುರ್ ರಾಶಿ ಬರುತ್ತೆ. ಏನು ಕೇಳಬೇಕಾಯ್ತಪ್ಪ? ಮಕರ ರಾಶಿ ಸರ್. ಓಹೋ, ನೀವು ಸಮಯ ನೀವು ಕೊಟ್ಟಿರಲ್ವಲ್ವಾ ನಿಖರವಾಗಿ,
ಹಾಗಾಗಿ ಬೆಳಗಿನ ಜಾವ ಹಾಕೊಂಡಿದ್ದೆ. ತೊಂದರೆ ಇಲ್ಲ ಏನು. ಬೆಳಿಗ್ಗೆ ನೀವು ಬರೆದಾಗ ಯಾರೋ ಹಿರಿಯರು ಬರೆದಿಟ್ಟಿರ್ತಾರೆ, ನಿಮಗೆ ನೆನಪಿರುತ್ತೆ ಮಕರ ರಾಶಿ ಬಂದ್ಬಿಡುತ್ತೆ ಅನ್ನೋವಂಥದ್ದು. ಹಾಗಾಗಿ ನಕ್ಷತ್ರ ಬದಲಾವಣೆ ಆಗೋದ್ರಿಂದ ಆ ಥರ ಬದಲಾವಣೆ ಆಗಬಹುದು. ಕರೆಯ ಹೆಸರು ನಿಮ್ಮದು? ಹಾಂ, ನೀವು ಕರೆಯ ಹೆಸರಿಗೆ ಹೇಳ್ತಾ ಇರ್ಬೋದು. ಮೋಸ್ಟ್ಲಿ ಸಹ ಕರೆಯ ಹೆಸರಿಗೆ ಶ್ರವಣ ನಕ್ಷತ್ರ ಮಕರ ರಾಶಿ ಬರುತ್ತೆ, ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ಗೆ ಧನುರಾಶಿ ಬರುತ್ತೆ. ಏನು ಕೇಳಬೇಕಾಗಿತ್ತಪ್ಪ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಹ್, ಮದುವೆ ಆಗಲಿಲ್ವಾ ಇನ್ನ? ಇಲ್ಲ ಸ್ವಾಮೀಜಿ. ಬಹಳ ಏಜ್ ಆಗ್ಬಿಟ್ಟಿದೆಯಲ್ಲ, ಆಗೆಲ್ಲ ಪ್ರಯತ್ನ ಮಾಡ್ಲಿಲ್ವಾ ನೀವು? ಮಾಡ್ತಾ ಇದ್ವಿ ಸರ್, ಗುರುಗಳೇ ಅದೆಲ್ಲ ಸೆಟ್ ಆಗ್ತಾ ಇಲ್ಲ. ಏನಾದ್ರೂ ಇಷ್ಟು ಲೇಟ್ ಆಗಿರೋದಕ್ಕೆ ಈ ಬಾಳೆಗಿಡಕ್ಕೆ ಕದಲಿ ವಿವಾಹ ವಿವಾಹ ಶೀಘ್ರ ಆಗ್ಲಿ ಅಂತ ಏನಾದ್ರೂ ಮಾಡಿಸಿದ್ರ? ಏನು ಮಾಡ್ತಿಲ್ಲ ಗುರುಗಳೇ. ಒಂದು ಕೆಲಸ ಮಾಡಿ, ಯಾಕಂದ್ರೆ ಈಗ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಯ್ತು ಅಂದ್ರೆ ಅದೊಂಥರ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಏಜ್ ಆಗ್ತಾ ಬರ್ತಿದೆ. ನೀವೊಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ಕದಲಿ ವಿವಾಹ ಅಂತ ಮಾಡಿಸಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಎರಡು ಪ್ರಕಾರವಾದಂಥದ್ದು ಪೂಜೆ ವಿಧಾನ ಇರುತ್ತೆ. ಒಂದು ಕಳತ್ರ ದೋಷ ಅಂದರೆ ಎರಡು ಮದುವೆ ಯೋಗ ಮೂರು ಮದುವೆ ಯೋಗ ಆ ಥರ ಕಳತ್ರ ದೋಷಗಳಿದ್ದಾಗ ಅದನ್ನು ರೆಫರ್ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಮದುವೆ ವಿಳಂಬ ಆಗ್ತಾ ಇದೆ ಅಂದ್ರೇನು, ಏನಾದರೂ ಪರ್ಟಿಕ್ಯುಲರ್ಗೆ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ರೇನು ಅತಿ ಶೀಘ್ರ ಇದೇ ವರ್ಷದಲ್ಲಿ ಆಗಲಿ ಅಂತ ಹೇಳ್ಬೋದು. ಕರೆ ಹೆಸರಿಗೆ ಗುರುಬಲ ಬಂದಿದೆ ನಿಮಗೆ, ಹಾಗಾಗಿ ಈ ವರ್ಷದಲ್ಲಿ ಯಾವಾಗಾದರೂ ಒಂದ್ಸತಿ ಕದಲಿ ವಿವಾಹವನ್ನು ಮಾಡಿಸಿ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಈ ರೀತಿ ಲೇಟು ಮ್ಯಾರೇಜ್ ಇರೋವಂಥವ್ರಿಗೆ ನಾನು ಒಂದು ವಿಷ್ಣು ಬಂಧನ ಪಾಣಿಗ್ರಹಣ ಯಂತ್ರ ಕೊಡ್ತಾ ಇದ್ದೀನಿ. ಯಾಕಂದರೆ ಭಾಳ ಜನ ಮದುವೆ ವಿಚಾರಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿರ್ತಾರೆ, ಎಷ್ಟು ಪ್ರಯತ್ನ ಮಾಡ್ತಾ ಇದ್ರೇನು ಆಗ್ತಾನೆ ಇರೋದಿಲ್ಲ, ಸೆಟ್ ಆಗುತ್ತೆ ಕೊನೆ ಮೂಮೆಂಟಲ್ಲಿ ತಪ್ಪೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಮದುವೆ ವಿಚಾರಕ್ಕೆ ಇನ್ನೂ ಎರಡು ಮೂರು ವರ್ಷ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಹಾಗಾಗಬಾರ್ದು. ಇದೇ ವರ್ಷದಲ್ಲಿ ಬಲ ಇದೆ, ಗುರುಬಲ ಇದೆ, ಸಾಡೆ ಸಾತ್ ನಡೀತಾ ಇದೆ. ಸಾಡೆ ಸಾತ್ ನಡೀತಾ ಇದ್ದರೂ ಗುರು ದ್ವಿತೀಯ ಸ್ಥಾನಕ್ಕೆ ಬಂದಾಗ ವಿವಾಹದ ವಿಚಾರಕ್ಕೆ ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ ಅನ್ನೋವಂಥದ್ದಿದೆ. ನಾನು ವರ್ಷಫಲದಲ್ಲಿ ಯುಗಾದಿ ಭವಿಷ್ಯ ಹೇಳಿದಾಗ ಮಕರ ರಾಶಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಇರೋರಿಗೆ ಅನುಕೂಲ ಆಗುತ್ತೆ ಮದುವೆ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಅಂತ ಹೇಳಿದೆ. ಹಾಗಾಗಿ ಈ ವರ್ಷ ಯೋಗ ಇದೆ, ಒಂದು ಕದಲಿ ವಿವಾಹ ಮಾಡಿಸಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆಯನ್ನ ಮಾಡಿದಕ್ಕಾಗಿ. ಇದೀಗ ಮೈಸೂರಿಂದ ಗೋವಿಂದರಾಜು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಹೆಸರನ್ನ ತಿಳಿಸಿ. ಲಾವಣ್ಯ. ಲಾವಣ್ಯ. ಹುಟ್ಟಿದ ದಿನಾಂಕ? 10/11/92 ಮೇಡಮ್. 10/11/92. 92. ಹುಟ್ಟಿದ ಸಮಯ? 8:45 ರಾತ್ರಿ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಪ್ಪ. ನಮಸ್ತೆ ಗುರುಜಿ, ಕೋಟಿ ಕೋಟಿ ಧನ್ಯವಾದ. ನಮಸ್ಕಾರಗಳು ನಿಮಗೂ ಅಪ್ಪ. ಒಳ್ಳೇದಾಗ್ಲಿ. ಶನಿವಾರ ಉತ್ತರಭದ್ರ ನಕ್ಷತ್ರದಲ್ಲಿ ಜನನ ಆಗಿರುವಂತದ್ ಮಗಳು, ಮೀನ್ ರಾಶಿ ಬರುತ್ತೆ. ಮದ್ವೆಗೆ ನೋಡ್ತಾ ಇದ್ದೀರಾ? ಅಲ್ಲ ಗುರುಜಿ, 10/11/92. 10/11 ತಿಂಗಳ ನಿಮ್ದು ಹುಟ್ಟಿರುವಂತದ್ದು? ಹೌದು ಮೇಡಮ್, 11 ತಿಂಗಳು, 92ನೇ ಎಸ್ಪಿ. ಅದಕ್ಕೆ ನೋಡಿದ್ರೆ ಮಂಗಳವಾರ ಕೃತಿಕಾ ನಕ್ಷತ್ರ ಬರುತ್ತೆ, ಮೇಷರಾಶಿ. ಏನ್ ಕೇಳ್ಬೇಕಾಯ್ತು ಮದ್ವೆ ವಿಚಾರನ? ಆಗ್ಲಿ, ಈಗ ಯಾವ್ದಾದ್ರು ಬಂದಿದ್ಯಾ ಗಂಡು? ಬರ್ತಾ ಇದೆ, ಅದು ಮಗಳ ಜಾತಕದಲ್ಲಿ ಲಗ್ನ ಅಂತ ನಾವು ತೆಗೆದುಕೊಂಡಾಗ ಸಪ್ತಮ ಸ್ಥಾನವನ್ನು ನಾವು ನೋಡ್ತೀವಿ. ವೈವಾಹಿಕ ಜೀವನ, ಮದುವೆ ಮುಂಚಿತವಾಗಿ ಮದುವೆ ನಂತರ ಹೇಗಿರ್ತಾರೆ ಅನ್ನುವಂಥದ್ದು. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಕಳತ್ರಕಾರಕ, ಹೆಣ್ಮಕ್ಳಿಗೆ ಕುಜ ಇರಬಾರ್ದು, ಗಂಡ್ಮಕ್ಳಿಗೆ ಶುಕ್ರ ಇರಬಾರ್ದು ಅಂತ ಹೇಳುತ್ತೆ. ಆದರೆ ನಿಮ್ಮ ಮಗಳ ಜಾತಕದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಧನುರಾಶಿಯಲ್ಲಿ ಶುಕ್ರ ಇದ್ದಾನೆ. ಒಂದು ಈ ರೀತಿ ಧನುರಾಶಿಯಲ್ಲಿ ಇದ್ರೇನು ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಇರಲ್ಲ ಅನ್ನುವಂಥದ್ದು ಮಾತಿದೆ. ಮತ್ತು ಈ ವಿವಾಹ ಕಾರಕರು ಅಂತ ಬಂದಾಗ ರವಿನೂ ನಾವು ನೋಡ್ತೇವೆ, ಪಿತೃಕಾರಕ ಅಂತಲೂ ಹೇಳ್ತೀವಿ. ರವಿನೂ ತುಲಾರಾಶಿಯಲ್ಲಿ ನೀಚ ಆಗಿದ್ದಾನೆ. ಅಂದರೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದು ಶುಕ್ರನ ಮನೆಯಲ್ಲಿ ರವಿ ನೀಚ ಆಗಿದ್ದಾನೆ ಇದು. ಮತ್ತು ಸಪ್ತಮಾಧಿಪತಿ ಬುಧ ಗುರುಗ್ರಹ ಏನಾಗಿದ್ದಾನೆ ಅಂದರೆ ಗುರುನೂ ಸಹ ಬಲಹೀನನಾಗಿದ್ದಾನೆ. ಹಾಗಿದ್ದಾಗ ಒಂದು ಕೆಲಸ ಮಾಡಬೇಕು ನೋಡಿ, ಈ ರಾಶಿಗೆ ನಾವು ಅನ್ವಯ ಆಗುವಂಥದ್ದಂದರೆ ಈ ಮಿಥುನ ಮತ್ತು ಕನ್ಯಾ ಸಪ್ತಮಾಧಿಪತಿ ಕನ್ಯಾ ರಾಶಿಯಲ್ಲಿದ್ದಾರೆ. ಹಾಗಾಗಿ ಮಿಥುನ ಲಗ್ನ, ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ, ಮತ್ತು ಅದರ ಜೊತೆಗೆ ಈ ಮಕರ ಮತ್ತು ಕುಂಭರಾಶಿ, ಈ ನಾಲ್ಕು ರಾಶಿಯವರನ್ನು ಅವಾಯ್ಡ್ ಮಾಡಬೇಕು. ಈ ನಾಲ್ಕು ರಾಶಿಯಲ್ಲಿ ಯಾವುದಾದ್ರೂ ಒಂದು ವಿವಾಹ ಮಾಡಿಕೊಂಡ್ರೇನೋ ಅದು ಹೊಂದಾಣಿಕೆ ಇರಲ್ಲ,
ಅದು ಕೊನೆಯ ಮೂಮೆಂಟಲ್ಲಿ ಏನಾಗುತ್ತೆ, ವಿಚ್ಛೇದನೆವರೆಗೂ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಮದುವೆ ವಿಚಾರಕ್ಕೆ ಪ್ರಯತ್ನಕ್ಕೆ ಫಲ ಕೊಡ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು? ಸಪ್ತಮಾಧಿಪತಿನೂ ಬಲ ಹೀನನಾಗಿದ್ದಾನೆ, ಸಪ್ತಮ ಸ್ಥಾನದಲ್ಲಿನೂ ಶುಕ್ರ ಬಲ ಹೀನನಾಗಿದ್ದಾನೆ, ವಿವಾಹಕಾರಕ ರವಿನೂ ಫಲ ಇಲ್ಲ. ಹಾಗಾಗಿ ಅವು ಈ ಜಾತಕದ ಪರಿಹಾರ ಅಂತ ನಾವು ನೋಡಿದಾಗ ಅವರೆಕಾಳು, ಗೋಧಿ, ಕಡಲೆಕಾಳು ಈ ಮೂರು ಧಾನ್ಯವನ್ನು ಕೃತಿಕಾ ನಕ್ಷತ್ರ ದಿವಸ ಪೂಜೆ ಮಾಡಿ ಅದನ್ನು ದಾನ ಅಂತ ಮಾಡ್ತಾ ಬರಬೇಕಾಗುತ್ತೆ. ಮತ್ತು ಈ ವರ್ಷ ಯೋಗ ಹೇಗಿದೆ, ಮದುವೆ ಯೋಗ ಇದೆಯಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಬಲ ಬರುತ್ತೆ, ವರ್ಷಫಲ ಅಂತ ನಾವು ನೋಡೋಕ್ಕೋದ್ರೆ ಗುರು ಬಲ ಮೇಷರಾಶಿಗಿದೆ. ಹಾಗಾಗಿ ಮೇಷರಾಶಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮದುವೆ ಮುಂಚಿತವಾಗಿ ಶುಕ್ರ ಕಳತ್ರಕಾರಕ ಆದಂತಹವನು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಕುಂಭ ವಿವಾಹವೊಂದು ಮಾಡಿ ನಂತರ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡಿ. ಎಸ್ ಗುರುಜಿ, ಇನ್ನು ಕೆಲವೊಂದು ಮನೆಗಳಲ್ಲಿ, ಕುಟುಂಬಗಳಲ್ಲಿ ಇದು ಆರೋಗ್ಯ ಸಮಸ್ಯೆ ಹೆಚ್ಚಿನದಾಗಿ ಕಾಡ್ತಾ ಇರುತ್ತೆ. ಈ ಆರೋಗ್ಯ ಸಮಸ್ಯೆಗೂ ಕೂಡ ಪ್ರೇತಾತ್ಮದ ಕಾಟವೇ ಕಾರಣವಾಗಿರುತ್ತೆ, ಹೇಗೆ ಗುರುಜಿ? ಸಾಮಾನ್ಯವಾಗಿ ಆರೋಗ್ಯ ವಿಚಾರದಲ್ಲಿ ದೇಹದಿಂದ ಬರುವಂಥ ಕಾಯಿಲೆಗಳಿರುತ್ತೆ. ಅದಕ್ಕೆ ಸೈಂಟಿಫಿಕ್ ಆಗಿ ಅದಕ್ಕೆ ಸಂಬಂಧಪಟ್ಟಂಥದ್ದು ಆಸ್ಪತ್ರೆ ಹೋಗಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಆದರೆ ಈ ಆರೋಗ್ಯ ವಿಚಾರದಲ್ಲಿ ಪ್ರೇತಾತ್ಮಗಳ ಕಾಟನೂ ಕೆಲವೊಮ್ಮೆ ಸಮಸ್ಯೆ ಬರುವಂಥದ್ದಿರುತ್ತೆ. ಯಾಕಂದರೆ ಎಲ್ಲದಕ್ಕೂ ಈ ನೆಗೆಟಿವ್ ಎನರ್ಜಿನೇ ಆರೋಗ್ಯ ತೊಂದರೆ ಅಂತಿಲ್ಲ. ಯಾಕಂತ ಹೇಳಿದ್ರೆ ಈಗ ಜ್ವರ ಬಂತು ಅಂದರೆ ಅದು ಪ್ರೇತ ಕಾಟ ಬರೋದಿಲ್ಲ. ಅಥವಾ ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದನ್ನು ಆಸ್ಪತ್ರೆಯಲ್ಲಿ ತೋರಿಸ್ಬೇಕು. ಆದರೆ ಈ ನೆಗೆಟಿವ್ ಎನರ್ಜಿಯಿಂದ ಬರುವಂಥ ಕಾಯಿಲೆಗಳ ಸಿಂಪ್ಟಮ್ಸೇ ಬೇರೆ ಇರುತ್ತೆ. ನಿಮ್ಗೆ ಗಮನಿಸಬಹುದು ಈ ಆರೋಗ್ಯದ ವಿಚಾರದಲ್ಲಿ ನೆಗೆಟಿವ್ ಎನರ್ಜಿ ಹೇಗೆ ಕಾಡುತ್ತೆ ಈ ಪ್ರೇತಾತ್ಮಗಳು ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ಪ್ರಾರಂಭ ಹಂತದಿಂದ ಅದು ಸ್ಟಾರ್ಟ್ ಆಗುವಂಥದ್ದು, ಎಡುಕೊಂಡಂಗೆ ಆಗೋದು, ಕೂಗಿದ್ರೆ ಕೂಗೋಕ್ಕಾಗಲ್ಲ ಆ ಥರ ಭಾಸ ಆಗುವಂಥದ್ದು, ಮತ್ತು ಅದ್ರ ಜೊತೆಗೆ ಹೊಟ್ಟೆಯಲ್ಲಿ ಏನೋ ಬಾಧೆ ಆದಂಥ ಎಲ್ಲ ಸ್ಕ್ಯಾನ್ಗಳು ಎಲ್ಲ ಸೈಂಟಿಫಿಕ್ಕಾಗಿ ಆಸ್ಪತ್ರೆಯಲ್ಲಿ ತೋರಿಸಿದ್ರು ಅದು ಸಮಸ್ಯೆ ಹಾಗೇ ಇತ್ತು ಅಂದರೆ ಅದು ನೆಗೆಟಿವ್ ಎನರ್ಜಿಯಿಂದ ಬಂದಂತಹ ಆರೋಗ್ಯ ಸಮಸ್ಯೆ ಅಂತ ನಿರ್ಧಾರ ತೆಗೆದುಕೊಳ್ಳಬಹುದು. ಏಕಾಏಕಿ ನನಗೇನೋ ಸಮಸ್ಯೆ ಇದೆ ಅಂಥೇಳಿ ನೆಗೆಟಿವ್ ಎನರ್ಜಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ನಾವು ಪ್ರಶ್ನಶಾಸ್ತ್ರದಲ್ಲಿ ನಾವು ತಿಳ್ಕೊಂಡು ಅದನ್ನು ತಿಳಿಸ್ಕೊಡ್ಬಹುದು. ಯಾಕಂದರೆ ಪ್ರಶ್ನಶಾಸ್ತ್ರದಲ್ಲಿ ನಾನು ಈಗಾಗಲೇ ನನ್ನ ಹತ್ರ ಬಂದಿರೋಂಥವ್ರಿಗೆ ಹೇಳ್ತೀನಿ, ಇದೇ ಸಮಸ್ಯೆ ಅಂತ ಬರೆದ್ಬಿಟ್ಟು ನಾನು ಕೊಟ್ಬಿಡ್ತೀನಿ, ಹೌದು ಗುರುಗಳೇ ಕರೆಕ್ಟ್ ನೀವು ಹೇಳಿದ್ದು ಅಂತ. ಯಾಕಂದರೆ ಅಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆ ಜ್ಯೋತಿಷ್ಯ ಅಧ್ಯಯನ ಮಾಡಿರುವಂಥದ್ದು ಒಂದು ದೈವತಾ ಶಕ್ತಿ ಅಂತ ಹೇಳಬಹುದು. ಹಾಗಾಗಿ ಕೆಲವೊಂದು ಹೊಟ್ಟೆಯಲ್ಲಿ ಚುಚ್ಚದಂತಹ ಅನುಭವ ಆಗ್ತಾ ಇರುತ್ತೆ, ಮತ್ತು ಕೆಲವರಿಗಂತೂ ಮೈಮೇಲೆ ಬರೆಗಳು ಬರುವಂಥದ್ದು, ಭಾಳಷ್ಟು ಸುಸ್ತಾಗ್ತಾ ಇರುತ್ತೆ, ಮತ್ತು ಕೆಲವೊಂದು ಕೈ ಮತ್ತು ಕಾಲು ಸ್ವಾಧೀನ ಇಲ್ದಿರಂಗೆ ಆಗಿರುತ್ತೆ. ಸಾಮಾನ್ಯವಾಗಿ ಇದು ಕೆಲವೊಂದು ಆಸ್ಪತ್ರೆಯಲ್ಲಿ ಬಗೆಹರಿಯುವಂಥ ಕಾಯಿಲೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈ ನರಗಳ ವೀಕ್ನೆಸ್ ಇದ್ದಾಗ ಸ್ವಾಧೀನ ಇಲ್ದಿರಂಗೆ ಅದರದೇ ಆದಂಥದ್ದು ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಮಾತ್ರೆಗಳು ತೊಗೊಳ್ತಾರೆ. ಆದರೆ ಮೆಡಿಕಲಲ್ಲಿ ನರಗಳಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಕಾಯಿಲೆಗಳು ಇರೋದಿಲ್ಲ. ಆದರೆ ಕೈ ಸ್ವಾಧೀನ ಇರೋದಿಲ್ಲ, ಒಂದು ಕೈ ಎತ್ತಕ್ಕಾಗೋದಿಲ್ಲ ಆ ರೀತಿ, ಅಥವಾ ಕಾಲಕ್ರಮೇಣ ಏನಾಗುತ್ತೆ ಮಾತು ಬಿದ್ದೋಗುತ್ತೆ, ಮತ್ತು ಅದರ ಜೊತೆಗೆ ಓಡಾಡೋಕ್ಕೂ ಆಗದಿರಂಗೆ ಆಗುವಂಥದ್ದು, ಇದೆಲ್ಲವೂ ಸಹ ನೆಗೆಟಿವ್ ಎನರ್ಜಿ ಪ್ರೇತಾತ್ಮಗಳ ಕಾಟ ಅಂತಲೂ ಹೇಳಬಹುದು. ಆಸ್ಪತ್ರೆಯಲ್ಲಿ ಬಗೆ ಅರಿಯದಂಥ ಕೆಲವೊಂದು ಕಾಯಿಲೆಗಳ ಇರುವಂಥದ್ದು ಏನಿರುತ್ತೆ ಅದು ನೆಗೆಟಿವ್ ಎನರ್ಜಿಯಿಂದನೇ ಬರುತ್ತೆ. ಹಾಗಾಗಿ ಇದಕ್ಕೆ ನೆಗೆಟಿವ್ ಎನರ್ಜಿ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಹಾರಗಳನ್ನೇ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಈ ರೀತಿ ಸಮಸ್ಯೆ ಇದೆ, ಅಗೋಚರವಾದಂತಹದ್ದು ಸಮಸ್ಯೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಸಹ ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದು. ಕೆಲವರಿಗೆಲ್ಲ ಈ ಕಿವಿಯಲ್ಲಿ ಏನೋ ಒಂದು ಶಬ್ದ ಬರುವಂಥದ್ದು ಅಥವಾ ಯಾವುದೋ ಒಂದು ಕೇಳಿಸುವಂಥದ್ದು, ಮತ್ತು ಕೆಲವು ಮನೆಗಳಲ್ಲಿ ಗೆಜ್ಜೆ ಸೌಂಡ್ ಬರುತ್ತೆ. ಇವತ್ತು ಎಷ್ಟೋ ಮನೆಗಳಲ್ಲಿ ನಾನು ಎಷ್ಟೋ ನೋಡಿದ್ದೀನಿ. ಯಾಕಂತ ಹೇಳಿದ್ರೆ ಆ ಶಬ್ದ ಕೇಳಿಸುತ್ತೆ, ಆ ಮಲ್ಕೊಂಡಿದ್ದಾಗ ಮಧ್ಯಾಹ್ನದ ಕಾಲ ಬರುವಂಥದ್ದು ಇರುತ್ತೆ, ಅಥವಾ ಗೋಧುಳಿಯ ಸಮಯ ಅಂದರೆ ಸಂಜೆಯ ವೇಳೆಯಲ್ಲಿ ಗೆಜ್ಜೆ ಸೌಂಡ್ ಬರುತ್ತೆ. ಯಾರು ಗೆಜ್ಜೆಗಳು ಈಗಿನ ಕಾಲದಲ್ಲಿ ಸ್ವಲ್ಪ ಹಳ್ಳಿ ಕಡೆ ಗೆಜ್ಜೆಗಳು ಹಾಕ್ಕೊತಾರೆ, ಈಗಿನ ಕಾಲದಲ್ಲಿ ಯಾರು ಹಾಕ್ಕೊತಾರೆ, ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಆದರೆ ನಮ್ಮನೇಲಿ ಯಾರು ಗೆಜ್ಜೆ ಹಾಕ್ಕೊಳ್ಳಲ್ವಲ್ಲ, ಅಲ್ಲಿಗೂ ಗೆಜ್ಜೆ ಸೌಂಡ್ ಬರುತ್ತೆ ಅಂತ ತಲೆ ಕೆಡಿಸ್ಕೊಂಡಿರುವಂಥವ್ರು ನಾವು ನೋಡ್ತಾ ಇದ್ದೀವಿ. ಮತ್ತು ಒಂದು ಮಲ್ಲಿಗೆ ವಾಸನೆ ಬರುವಂಥದ್ದು ಯಾವಾಗಲೂ ಸಂಜೆ ಆಯಿತು ಅಂದರೆ ಆ ಥರ ಬರುತ್ತೆ, ಮಲ್ಲಿಗೆ ಹೂವನ್ನೇ ತಂದಿಟ್ಟಿರಲ್ಲ. ಈ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ, ಭಾಳ ವಾಸನೆ ಬರ್ತಾ ಇರುತ್ತೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೆ. ಇಲ್ಲಿ ಏನಾದರೂ ಸತ್ತೋಗಿದೆಯಾ ಅಥವಾ ಏನಾದರೂ ತರಕಾರಿಗಳು ಏನಾದರೂ ಕೊಳತೋಗಿದೆಯಾ ಅಥವಾ ಏನಾದರೂ ಹಣ್ಣುಗಳು ಕೊಳತೋಗಿದೆಯಾ ಅಂತ ನೋಡ್ತಾರೆ. ಆದರೆ ಏನೂ ಆಗಿರೋದಿಲ್ಲ, ಆದರೆ ಅಲ್ಲಿ ದುರ್ವಾಸನೆ ಹೊಡಿತಾ ಇರುತ್ತೆ, ಅದು ಪ್ರೇತಾತ್ಮಗಳ ಕಾಟದಿಂದ ತೊಂದರೆ ಆಗುತ್ತೆ. ಈ ಮಲ್ಲಿಗೆ ವಾಸನೆ ಮತ್ತು ಈ ಗೆಜ್ಜೆ ಸೌಂಡ್ ಇರುತ್ತಲ್ವ, ಅದು ದೈವನೇ ಆದರೂ ಸಹ ಅದಕ್ಕೆ ನೆಗೆಟಿವ್ ಆಗಿ ಯಾಕೆ ಹೊಡೆತ ಬಿಡುತ್ತೆ ಅಂದರೆ, ಅದೇ ನಾವು ಹೇಳಿದ್ವಲ್ಲ ನಿಧಿ ನಿಕ್ಷೇಪಗಳು ಇಂತಹದ್ದು ಮನೆಗಳಲ್ಲಿ ಈ ರೀತಿ ಸಮಸ್ಯೆಗಳಿದ್ದಂಥ ಮನೆಗಳಲ್ಲಿ ಆ ರೀತಿ ಗೆಜ್ಜೆ ಸೌಂಡ್ ಬರುವಂಥದ್ದು ಇರುತ್ತೆ. ಹಾಗಾಗಿ ಇದನ್ನು ತಿಳ್ಕೊಂಡು ಈ ಆ ಸಮಸ್ಯೆಗಳಿರುವಂಥದ್ದಕ್ಕೆ ಪರಿಹಾರವನ್ನು ಕಂಡುಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಆರೋಗ್ಯದ ವಿಚಾರಕ್ಕೆ ಅದು ಬೇರೆ ರೀತಿಯೇ
ತಿರ್ಕೊಳ್ಳುವಂಥದ್ದು ಇರುತ್ತೆ. ನಾವು ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಮಾತ್ರೆ ಒಂದು ಓವರ್ ಡೋಸ್ ಆಯಿತು ಅಂದರೆ ಬೇರೆ ರೀತಿ ಆಗಲ್ವಾ, ಅದೇ ರೀತಿ ಸಹ ಈ ನೆಗೆಟಿವ್ ಎನರ್ಜಿ ಹೋಗ್ತಾ ಹೋಗ್ತಾ ಕುಟುಂಬದ ಮೇಲೆ ಪ್ರಾಣಹಾನಿ ನೆಗೆಟಿವ್ ಎನರ್ಜಿಯಾಗಿ ಹೊಡೆತ ಬೀಳುವಂಥದ್ದು ಇರುತ್ತೆ. ಸರಿ ಗುರುಜ್, ಒಬ್ರು ಕಾಲರ್ ಇದ್ದಾರೆ ಮಂಜು ಅಂತ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರನ್ನ ತಿಳಿಸಿಮ್ಮ. ಮೋಹನ್ ಕುಮಾರ್ ಮಗನ ಹೆಸರು. ಮೋಹನ್ ಕುಮಾರ್. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 8ನೇ ತಾರೀಕು 2013 ಸಂಜೆ 7:00 ಸಂಜೆ 7:00. ಸರಿಮ್ಮ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ಏನ್ ಮಾಡ್ತಾ ಇದ್ರಮ್ಮ ಮಗ? ಮಗ ಈಗ ಏನು 11 ವರ್ಷ ಅವನು ಚಿಕ್ಕವನು, ಓದ್ತಿದ್ದಾನೆ ಅಂದ್ರೆ ಓದೋದೆಲ್ಲ ಏನು ಇಲ್ಲ. ಸ್ವಲ್ಪ ಜಾಸ್ತಿ ಅದಕ್ಕೋಸ್ಕರ ಸರ್ ಕೇಳ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ವಿದ್ಯಾ ರಾಹು ಪ್ರಭಾವ ಚತುರ್ಭಾವ, ಯಾಕಂತ ಹೇಳಿದ್ರೆ ಯಾವಾಗ್ಲೂ 4ನೇ ಮನೆ ಪಂಚಮ ಸ್ಥಾನ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಡಲ್ ಇದ್ದಾನೆ, ಅದು ಸ್ವಲ್ಪ ಎಜುಕೇಷನಲ್ಲಿ ಅರ್ಧಂಬರ್ಧ ಮಾಡ್ಕೊಳ್ಳೋದು ಈ ಥರ ಎಲ್ಲ ಸಮಸ್ಯೆಗಳು ಬರ್ಬೋದು. ರಾಹು ಯಾವಾಗೂ ಚಂಚಲತೆಯನ್ನು ಕೊಡ್ತಾನೆ, ಏಕ ನಿರ್ಧಾರವನ್ನು ಕೊಡಲಿಕ್ಕಾಗೋದಿಲ್ಲ. ಅಯ್ಯೋ ಬಿಡು, ಯಾರು ಓದ್ತಾರೆ ಏನು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಓದೋದ್ರಲ್ಲಿ ಇಂಟ್ರೆಸ್ಟ್ ತಗೊಳ್ಳೋದು ಕಡಿಮೆ ಆಗುವಂಥದ್ದು ಇರುತ್ತೆ. ಮಕ್ಕಳಲ್ಲಿ ಯಾವಾಗಲೂ ಅಷ್ಟೇ, ಓದೋ ಟೈಮಲ್ಲಿ ರಾಹು ದಶೆ ನಡೀಬಾರ್ದು. ರಾಹು ಚತುರ್ಭಾವದಲ್ಲಿ ನೀಚ ಆಗಿದ್ರೆ ಇನ್ನಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಇರೋದ್ರಿಂದ ಹೆಚ್ಚು ಸ್ವಲ್ಪ ಹನುಮಂತನ ಆರಾಧನೆ, ಹನುಮಂತನ ಒಂದು ಭಾವಚಿತ್ರವನ್ನು ಅವನು ಓದ್ಕೊಳ್ಳುವಂಥ ರೂಮಲ್ಲಿ ಹಾಕುವಂಥದ್ದು ಮಾಡಿದ್ರೆ ಒಂದು ಯಾವಾಗಲೂ ಅಷ್ಟೇ ಇಂಟ್ರೆಸ್ಟ್ ಬರುವಂಥದ್ದು. ಕೆಲವು ಮಕ್ಕಳು ನೋಡಿ ಕುತ್ಕೊಳ್ಳೋದಿಲ್ಲ ಓದ್ಕೊಳ್ಳೋಕ್ಕೆ, ಆ ರೀತಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ಎಜುಕೇಷನ್ ಫುಲ್ಲು ಕಟ್ಟಾಗುತ್ತೆ ಅಂತ ಹೇಳ್ತಾ ಇಲ್ಲ, ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದು ಹಯಗ್ರೀವ ತಾಯಿತ ಕಟ್ಟಿಸಿ ಹಯಗ್ರೀವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇದೆಲ್ಲವೂ ಸಹ ಮಗುಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವನಿಗೆ ಎಷ್ಟೇ ಅವನು ಒಡೆಯೋದಾಗಲಿ, ಹೆಚ್ಚು ಪ್ರತಿನಿತ್ಯ ಬೈಯೋದಾಗಲಿ ಮಾಡ್ತಾ ಇದ್ದರೆ ಇನ್ನಷ್ಟು ದಡ್ಡ ಆಗ್ಬಿಡ್ತಾನೆ. ಅವನ್ನ ಒಂದು ರೀತಿಯಲ್ಲಿ ಹೇಳ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಓದೋದ್ರಲ್ಲಿ ಇಂಟ್ರೆಸ್ಟ್ ಕಳ್ಕೊತಾನೆ, ಎಜುಕೇಷನ್ ಅರ್ಧಂಬರ್ಧ ಮಾಡ್ಕೊತಾನೆ, SSLCವರೆಗೂ ಹೋಗ್ದಿರೋ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಒಂದ್ಸತಿ ಭೇಟಿ ಮಾಡಿ ಒಂದು ಹಯಗ್ರೀವ ತಾಯಿತ ಮಕ್ಕಳ ಎಜುಕೇಷನ್ಗೋಸ್ಕರ ವಿದ್ಯಾಯಂತ್ರ ಅಂತ ಬರೆದುಕೊಡ್ತಾ ಇದ್ದೀನಿ. ಅದು ಬಂದು ಜಾತಕ ತೋರಿಸಿ ಯಾವ ಗ್ರಹಗಳಿಂದ ತೊಂದರೆ ಇದೆ ಅಂತ ನನಗೆ ಕೈಯಲ್ಲಿ ಬರೆದು ಅದನ್ನು ನಾನು ಕೊಟ್ಟು ಆನಂತರ ಟೈಮ್ ತೊಗೊಂಡು ನಾನು ಮಾಡಿಕೊಡ್ತೀನಿ. ಸುಮ್ಮನೆ ನನಗೇನೋ ತಾಯಿತ ಕೊಟ್ಟು ಕಳಿಸ್ತೀನಿ ಅಂತ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಆ ಮಗು ಇವತ್ತು ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ನಾನು ಭೇಟಿ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರೆ, ಬರಲಿಕ್ಕೆ ಸಮಯ ಇರೋದಿಲ್ಲ ಅಥವಾ ಯಾವುದೋ ಕಾರಣಾಂತದಂತ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲೋ ಹುಡುಕೋ ಬಂದಿರ್ತಾರೆ, ಯಾವಾಗೋ ಒಂದು 5 ವರ್ಷದಿಂದ ನಾನು ನೋಡಿರ್ತಾರೆ. ಅಂಥ ಟೈಮಲ್ಲಿ ಯಾವುದೋ ಒಂದು ಯಂತ್ರ ಕೊಟ್ಟು ಕಳಿಸ್ತಾರೆ ಆಗಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮಗನ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಯಂತ್ರವನ್ನು ಬರೆದು ರೆಡಿ ಮಾಡಿಕೊಡ್ತೇನೆ. ಹಾಗಾಗಿ ಬಂದು ಭೇಟಿ ಮಾಡಿ ನಂತರ ಇನ್ನೊಂದು ಸತಿ ಬರಬೇಕಾಗುತ್ತೆ, ಬಂದು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆಯನ್ನ ಮಾಡಿದಕ್ಕಾಗಿ. ಈಗ ಮಾರ್ಥಹಳ್ಳಿಯಿಂದ ಪ್ರಭಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಫ್ಯಾಮಿಲಿ ಪ್ರಾಪರ್ಟಿ ಬಗ್ಗೆ ಕೇಳಬೇಕು, ನಮ್ಮ ಯಜಮಾನರ ಫ್ಯಾಮಿಲಿ ಪ್ರಾಪರ್ಟಿ ಬಗ್ಗೆ. ಸರಿ, ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಿಮ್ಮ ಮಾವನವರು ಪಿತ್ರಾರ್ಜಿತ ಆಸ್ತಿ ಅದು? ಕರೆಕ್ಟ್ ಸ್ವಾಮಿಗಳೇ, ಅದು ಕೇಸಲ್ಲಿ ಓಡ್ತಾ ಇದೆ. ಏನ್ ಒಂದ್ ವರ್ಷ ಕೊರೋನಾ ಅಂತ ಹೇಳಿ ಡಿಲೇ ಆಗ್ತಿದೆ ಅಂತ ಕೋರ್ಟ್ ಫಂಕ್ಷನಿಂಗ್ ಓಪನ್ ಆದ್ರೆ ಪ್ರತಿಯೊಂದು ಡೇಟ್ಗೂ ಡಿಲೇನೆ ಆಗ್ತಾ ಇದೆ, ನಮ್ಗೇನು ಬೇಕಾದಂಗೆ ಇದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅದು ಪಾರ್ಟೇಷನ್ ವಿಚಾರದಲ್ಲಿ ಸಮಸ್ಯೆ ಇದೆಯಾ ಅಥವಾ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಭಾಗಗಳು ಸರಿಯಾಗಿ ಆಗ್ತಾ ಇಲ್ಲ? ಅಣ್ಣ ತಮ್ಮಂದ್ರು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಒಂದು ಕೆಲಸ ಮಾಡಬಹುದಮ್ಮ, ಇದಕ್ಕೆ ಮೊನ್ನೆ ನಾನು ಒಬ್ಬರಿಗೆ ಹೇಳಿದೆ ಇದು ವಿಚಾರದಲ್ಲಿ, ಸ್ವಲ್ಪ ಎಲ್ಲ ಮಾತುಕತೆಯಲ್ಲಿ ಈಗ ಕೋರ್ಟಲ್ಲೇ ಬಗೆಹರಿಬೇಕು ಅಂತೇನಿಲ್ಲ, ಅವರೇ ಕುತ್ಕೊಂಡು ಮಾತಾಡಿಕೊಂಡು ಸಾಲ್ವ್ ಮಾಡಿಕೊಂಡಿರುವಂಥದ್ದು ಘಟನೆಗಳು ನಾನು ಕೊಟ್ಟಿರುವಂಥ ಪರಿಹಾರದಲ್ಲಿ ಸಿಕ್ಕಿದೆ. ಈ ಪುನರ್ವಸು ನಕ್ಷತ್ರ ಬರುತ್ತೆ, ರಾಮನ ನಕ್ಷತ್ರ, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಭಾಗಗಳ ವಿಚಾರದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಪರಿಹಾರ ಸಿಕ್ಕಿದೆ. ಹಾಗಾಗಿ ಪುನರ್ವಸು ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಸಹ ತುಪ್ಪ ಮತ್ತು ಅದರ ಜೊತೆಗೆ ಹೆಸರು ಬೇಳೆ ಸಾಧ್ಯವಾದಷ್ಟು ಪೂಜೆ ಮಾಡಿ ಅದನ್ನು ಭಾಗಗಳ ವಿಚಾರದಲ್ಲಿ ಬೇಗ ಆಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ರಾಮರ ದೇವಸ್ಥಾನಕ್ಕೆ ದಾನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸತಿ ಭೇಟಿ ಮಾಡಿ ಆ ಜಾಗದ ಮಣ್ಣೊಂದು ಏನು ಬ್ರಹ್ಮಸ್ಥಾನದಲ್ಲಿರುವಂಥದ್ದು ತೆಗೆದುಕೋ ಬನ್ನಿ, ಅದಕ್ಕೆ ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಡ್ತೀನಿ. ಯಾಕಂದರೆ ಭಾಳ ಜನಕ್ಕೆ ಈ ರೀತಿ ತಂದಂಥವ್ರಿಗೆ ಮಾಡಿಕೊಟ್ಟ ಮೇಲೆ ಒಳ್ಳೆಯದಾಗಿದೆ, ಯಾಕಂತ ಹೇಳಿದ್ರೆ ಇದೇ ರೀತಿ ಇದೇ ಉಪಯೋಗಕ್ಕೆ ಬರ್ದಿರೋ ಹೋಗ್ತಾ ಇದೆ. ಯಾಕಂದರೆ ಹಿರಿಯರು ಮಾಡಿಟ್ಟಿರುವಂಥ ಆಸ್ತಿ ಮಕ್ಕಳಿಗೆ ಉಪಯೋಗ ಬರಲಿ ಅಂತ ಹೇಳಿ ಇವ್ರು ನೋಡಿದ್ರೆ ಆ ಅಣ್ಣ ತಮ್ಮಂದರು ಎಲ್ಲ ಜಗಳ ಮಾಡಿಕೊಂಡು ಅಥವಾ ಬಾಗಿಲು ನನಗೆ ಜಾಸ್ತಿ ಬರಬೇಕು, ನನಗೆ ಈ ಕಡೆನೇ ಬರಬೇಕು, ಆ ಕಡೆನೇ ಬರಬೇಕು ಅಂತೇಳಿ ಕಿತ್ತಾಡ್ಕೊಂಡಿದ್ರೆ ಅಲ್ಲಿ ಹಿರಿಯರು ಸಹ ಈಗಾಗಲೇ ಹೋಗಿರ್ತಾರೆ, ಹಿರಿಯರ ಸಂಪಾದನೆ ತಾತ ಮುತ್ತಾತ ಕಾಲದಿಂದ
ಸಂಪಾದನೆ ಮಾಡಿರೋ ಆಸ್ತಿನೋ ಅವ್ರ ಅನುಗ್ರಹನೂ ಇರೋದಿಲ್ಲ. ಇದೇ ಪಿತೃದೋಷಗಳು ಇದೇ ರೀತಿ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದಿರುತ್ತೆ. ಇದೊಂದು ಎರಡು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಪ್ರಭಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ಕೋಜಿ ನೀವು ತಿಳಿಸ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಈ ನೆಗೆಟಿವ್ ಎನರ್ಜಿ ಇದ್ರೆ ಬೇರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಗುರು? ನೋಡಿ, ಈ ಆರೋಗ್ಯದ ಒಂದೇ ಇಲ್ಲ, ಹಣಕಾಸಿನ ವಿಚಾರದಲ್ಲಿನೂ ತೊಂದರೆಗಳು ಬರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಂಪಾದನೆ ಮಾಡಿದ್ದು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ, ಇದನ್ನು ಸಹ ಈ ಶಾಪಗ್ರಸ್ತ ಭೂಮಿ ಮತ್ತು ಈ ಪ್ರೇತಾತ್ಮಗಳ ನೆಗೆಟಿವ್ ಇರುವಂಥ ಜಾಗದಲ್ಲಿ ಇರುವಂಥ ಮನೆಗಳಲ್ಲಿ ಬರುವಂಥ ತೊಂದರೆಗಳಾಗಿರುತ್ತೆ. ಮತ್ತು ಇನ್ನೊಂದು, ಪ್ರತಿನಿತ್ಯ ಜೀವನಾದಿ ಕಾಲದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಅಂದರೆ ಮನೆಯಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಕಿರಿಕಿರಿ ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಈ ಅಮಾವಾಸ್ಯೆ ನಾಳೆ ಇದೆ ಅಂತ ಹೇಳಿದ್ರೆ, ಅಥವಾ ಅಮಾವಾಸ್ಯೆ ಆದ ಅಥವಾ ಹುಣ್ಣಿಮೆ ಇನ್ನೊಂದು ಎರಡು ದಿನ ಇದೆ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಜಗಳಗಳು ಆಗ್ತಾ ಇದೆ ಅಂತ ಹೇಳಿದ್ರೂ ಅದನ್ನು ನೆಗೆಟಿವ್ ಎನರ್ಜಿ ನೀವು ಗಮನಿಸ್ಬೋದು. ಲಾಸ್ಟ್ ಅಮಾವಾಸ್ಯೆ ಇನ್ನೊಂದು ದಿನ ಇದ್ದಂಗೆ ಜಗಳ ಆಗಿರುತ್ತೆ, ನೆಕ್ಸ್ಟ್ ಅಮಾವಾಸ್ಯೆನೂ ಅದೇ ಟೈಮಲ್ಲಿ ಜಗಳಗಳು ಆಗ್ತಾ ಇರುತ್ತೆ. ಇದು ಚಿಕ್ಕ ಪುಟ್ಟ ವಿಚಾರಕ್ಕೆ ದೊಡ್ಡ ಕಲಹಗಳಾಗುವಂಥದ್ದಿರುತ್ತೆ. ಇನ್ನು ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುವಂಥ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಗಾಯ ಆಗಿ ರಕ್ತ ಆದರೂ ಬೀಳಬೇಕು ಮನೆಯಲ್ಲಿ, ಆ ರೀತಿ ಪರಿಸ್ಥಿತಿ ಉಂಟಾಗುವಂಥದ್ದಿರುತ್ತೆ. ಇದೂ ಪ್ರೇತಾತ್ಮಗಳ ಕಾಟದಿಂದನೇ ತೊಂದರೆ ಅನುಭವಿಸುವಂಥದ್ದಿರುತ್ತೆ. ಮತ್ತು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳೇನಿರುತ್ತೆ, ಒಂದರಿಂದ ಹೋಗ್ತಾ ಇರುತ್ತೆ. ಅದನ್ನು ನಾವು ನೋಡ್ಕೊಳ್ಳಲ್ಲ. ಯಾವುದೋ ಒಂದು ನಾಯಿ ಸಾಕಿರ್ತೀರಿ ಅಂದ್ಕೊಳ್ಳಿ, ಅದನ್ನು ತಂದೆ ಪ್ರೀತಿಯಿಂದ ಸಾಕಿರ್ತಾರೆ. ಅದು ನೆಗೆಟಿವ್ ಎನರ್ಜಿ ಬಂತು ಅಂದರೆ ಮೊದಲಿಗೆ ಶ್ವಾನಕ್ಕೆ ಹೊಡೆತ ಬೀಳುತ್ತೆ. ಅದಕ್ಕೆ ನಾವು ಹಿಂದಿನ ಕಾಲದಿಂದನೂ ಒಂದು ನಾಯಿ ಸಾಕಾಣಿಕೆ ಮಾಡುವಂಥದ್ದು, ಒಂದು ಬೆಕ್ಕು ಇಡುವಂಥದ್ದು ಮನೆಯಲ್ಲಿ, ಮೀನುಗಳು ಇಡುವಂಥದ್ದು. ಯಾಕಂದರೆ ಮನುಷ್ಯನ ಮೇಲೆ ಬೀಳುವಂತಹ ಪ್ರಭಾವ, ನೆಗೆಟಿವ್ ಎನರ್ಜಿ ಪ್ರಭಾವ ಆ ಪಕ್ಷಿ ಮತ್ತು ಪ್ರಾಣಿಗಳ ಮೇಲೆ ಬೀಳುವಂಥದ್ದು ಇರುತ್ತೆ. ಬೇಗ ಅದನ್ನು ಹೇಳ್ಕೊಳ್ಳುವಂಥ ಶಕ್ತಿ ಇರುತ್ತೆ. ನೀವು ಗಮನಿಸಿ, ಯಾರಾದರೂ ಮನೆಯಲ್ಲಿ ಬಿಡಿ, ಊರಲ್ಲಿ ಯಾರಾದರೂ ಹೋದ್ರೇನೋ ಅದು ನಾಯಿ ಬೊಗಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾರೂ ಜನ ಇಲ್ಲ ಅಂದ್ರೇನೋ ಇದಕ್ಕನ್ನೇ ಒಂದು ಕಡೆ ನೋಡಿ ಬೊಗಳ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿ ಸೂಕ್ಷ್ಮವಾಗಿ ಆ ಕಣ್ಣಿಗೆ ಕಾಣಿಸುವಂಥದ್ದಾಗಿರುತ್ತೆ ನಾಯಿಗಳಿಗೆ. ಸೊ ಯಾಕಂತ ಹೇಳಿದ್ರೆ ಬೇಗ ಅದನ್ನು ಹೇಳ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಅದನ್ನು ತಿಳ್ಕೊಂಡಿರೋ ಒಂದರಿಂದ ಒಂದು ಮೀನುಗಳು ಸಾಯ್ತಾ ಇದೆ ಅಂತ ಹೇಳಿದ್ರೆ ನಂತರ ಮನುಷ್ಯನ ಮೇಲೆ ಪ್ರಭಾವ ಬೀಳುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ನೋಡಿದ್ವಿ ಕೆಲವು ಮನೆಗಳಲ್ಲಿ ವರ್ಷದಲ್ಲಿ ಒಬ್ಬರಿಂದ ಒಬ್ಬರು ನಾಲ್ಕೈದು ಜನ ತೀರೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಂದು ನಕ್ಷತ್ರಗಳಲ್ಲಿ ಕೆಲವೊಂದು ತ್ರಿಪಾದಿ ಧನಿಷ್ಠ ನಕ್ಷತ್ರದಲ್ಲಿ ಹೋದಂಥವ್ರಿಗೂ ಈ ರೀತಿ ಸಮಸ್ಯೆಗಳು ಬರುತ್ತೆ. ಈ ರೀತಿ ಪ್ರೇತಾತ್ಮಗಳು ಕಾಟದಲ್ಲಿ ಸಿಕ್ಕಾಕ್ಕೊಂಡಿರುವಂಥ ಮನೆಗಳಲ್ಲಿ ಏನಾದರೂ ಇತ್ತು ಅಂದ್ರೇನು, ಒಬ್ಬರಿಂದ ಒಬ್ಬರು ವರ್ಷದಲ್ಲಿ ಹೋಗ್ತಾನೇ ಇರ್ತಾರೆ. ಒಂದು ಮಗು ಹೋಗುತ್ತೆ ಅಥವಾ ಇನ್ಯಾರು ಹಿರಿಯರು ಹೋಗುವಂಥದ್ದಿರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ. ಈಗೆಲ್ಲ ಈಗ ವೈರಸ್ಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಕುಟುಂಬದಲ್ಲಿ ಏನೋ ಒಂದು ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಒಂದರಿಂದ ಒಂದು ಪ್ರಾಣ ಹಾನಿಯಾಗುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೀವಲ್ವಾ. ಇದೆಲ್ಲವೂ ಪ್ರೇತಾತ್ಮಗಳ ಕಾಟದಿಂದನೂ ಕೆಲವೊಮ್ಮೆ ಈ ರೀತಿ ಸಮಸ್ಯೆಗಳು ಸಿಕ್ಕಾಕ್ಕೊಳ್ಳುವಂಥದ್ದಿರುತ್ತೆ. ಅದಕ್ಕೆ ಈ ಆರೋಗ್ಯ ಒಂದೇ ಅಲ್ಲ, ಈ ರೀತಿ ಪ್ರಾಣಹಾನಿ ಆಗುವವರೆಗೂ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಸರಿ ಗುರುಜಿ, ಈ ರೀತಿಯಾದಂಥ ಸಮಸ್ಯೆಗಳು ಸಾಕಷ್ಟು ಜನ ಅನುಭವಿಸ್ತಾ ಇರ್ತಾರೆ, ಅಂಥವರು ಯಾವ ರೀತಿಯಾದಂಥ ಪರಿಹಾರಗಳನ್ನ ಕಂಡುಕೊಳ್ಬಹುದು ಗುರುಜಿ? ನೋಡಿ, ಈ ರೀತಿ ಏನಾದರೂ ಸಮಸ್ಯೆ ಆಗಿದೆ ಮನೆಯಲ್ಲಿ, ಕುಟುಂಬದಲ್ಲಿ ಯಾರೋ ತೀರೋಗಿದ್ದಾರೆ ಅಂತ ಹೇಳಿದ್ರೆ ವರ್ಷದ ಒಳಗಡೆ ಸಾಧ್ಯವಾದಷ್ಟು ಈ ಮುಕ್ತಿಯನ್ನು ಕೊಡುವಂಥದ್ದು. ಯಾಕಂದರೆ ಪ್ರೇತಾತ್ಮಗಳಿಗೆ ಯಾರೋ ಒಬ್ಬರು ಮನೆಯಲ್ಲಿ ತೀರೋಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಗಮನ ಹರಿಸಿ ಅದಕ್ಕೆ ಸೂಕ್ತವಾದಂಥದ್ದು ತಿಲಾ ಹೋಮ, ತ್ರಿಪಿಂಡ ಶ್ರಾದ್ದ, ಮೋಕ್ಷನಾರಾಯಣ ಬಲಿ ಅನ್ನುವಂಥದ್ದು ಮಾಡುವಂಥದ್ದಿರುತ್ತೆ. ನೀವು ವರ್ಷದ್ದು ಕಾರ್ಯ ಮಾಡ್ತೀರ ಅದು ಬೇರೆ ವಿಚಾರ, ವರ್ಷದ್ದು ಏನು ತಿಥಿ ಮಾಡ್ತಿರಲ್ವಾ ಅದಕ್ಕೂ ಇದಕ್ಕೂ ಅನ್ವಯ ಆಗೋದಿಲ್ಲ. ಈ ಮೋಕ್ಷ ನಾರಾಯಣ ಬಲಿ ಅಂತೇನಿದೆ, ಈ ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಮ ಹಿರಿಯರದ್ದು ಏನಾದರೂ ಕಾಡಿಸ್ತಾ ಇದ್ದರೆ ಅದಕ್ಕೆ ಮುಕ್ತಿಯನ್ನು ಕೊಡುವಂಥದ್ದು ಆಗಿರುತ್ತೆ. ಅದರಿಂದ ಏನಾದರೂ ಹಿರಿಯರದ್ದು ಸಮಸ್ಯೆ ಇದ್ರೂ ಹೋಗುವಂಥದ್ದು ಇರುತ್ತೆ ನೆಗೆಟಿವ್ ಆಗಿ. ಇನ್ನು ಮನೆಯಲ್ಲಿ ಏನಾದರೂ ಈ ಯಾವುದೋ ಒಂದು ಮನೆಯನ್ನು ಈ ರೀತಿ ಯಾರೋ ಹಿರಿಯರು ದುರ್ಮರಣ ಅಥವಾ ಯಾವುದು ಆಗಲಿಲ್ಲ ಅಂದ್ರೂ ಆದರೂ ನಿಮಗೆ ಪ್ರೇತಾತ್ಮಗಳು ಕಾಡ್ತಾ ಇದ್ರಂದರೆ ನೀವು ಮನೆ ಜಾಗ ಅಥವಾ ಮನೆ ಖರೀದಿ ಮಾಡಿರುವಂಥ ಹಿಂದೆ ನಡೆದಂತಹ ಕೆಲವೊಂದು ಘಟನೆಗಳಿಂದ ಪ್ರೇತಾತ್ಮಗಳ ಕಾಟ ಇರುತ್ತೆ. ನೀವು ಗಮನಿಸಿ, ಈ ಇದಕ್ಕೆ ಉದಾಹರಣೆ ಒಂದು ಕೊಡ್ತೀನಿ. ರಸ್ತೆ ಬದಿಯಲ್ಲಿ ಯಾವಾಗಲೂ ಒಂದೇ ಜಾಗದಲ್ಲಿ ಅಪಘಾತಗಳಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬೇರೆ ಕಡೆ ಆಗಲ್ಲ, ನೀವು ದಾರಿಯಲ್ಲಿ ಹೋಗ್ತಾ ಇರಿ ಅಲ್ಲಿ ಅಪಘಾತದ ವಲಯ ಅಂತ ಹಾಕಿರ್ತಾರೆ. ಅಂದರೆ ನೇರವಾದಂತಹದ್ದು ರಸ್ತೆ ಇರುತ್ತೆ, ಅಗಲವಾದಂಥ ರಸ್ತೆಗಳಿರುತ್ತೆ, ಆದರೆ ಅಲ್ಲೇ ಆಗಿರುತ್ತೆ. ಯಾಕಂದರೆ ಒಂದು ಜಾಗದಲ್ಲಿ ದುರ್ಮರಣ ಹೊಂದಿರುವಂಥ ಜಾಗ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಅದೇ ರೀತಿ ಮನೆಯಲ್ಲಿನೂ ಸಹ ನೆಗೆಟಿವ್ ಎನರ್ಜಿ ಏನಾದರೂ ತೀರು ಹೋಗಿರುವಂಥದ್ದು ಪ್ರೇತಾತ್ಮಗಳಾಗಿ ನೆಗೆಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕೆ ಒಂದು ಪರಿಹಾರ ಉಂಟು. ಏನಪ್ಪಾ ಅಂತ ಹೇಳಿದ್ರೆ, ನಿಮಗೇನಾದರೂ ಸಿಕ್ಕಿದ್ರೆ
ಉಗ್ರಭೂತಾಳಿ ನಾಗಭೂತಾಳಿ ಅನ್ನುವಂಥದ್ದು ಇರುತ್ತೆ, ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕಟ್ಟಬಹುದು, ಅದು ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ. ಇಲ್ಲವೋ ನನ್ನ ಹತ್ರ 48 ಭೂತಾಳಿಗಳಿದ್ದಾವೆ, ಮತ್ತು ಮೂಲಿಕೆಗಳಿದ್ದಾವೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಅಷ್ಟದಿಗ್ಬಂಧನ ಚಕ್ರ ಸ್ಥಾಪನೆ ಅಂತ ಮಾಡಿಕೊಡ್ತೀವಿ. ಭಾಳ ಜನಕ್ಕೆ ಈಗಾಗಲೇ ಸಮಸ್ಯೆ ಇರೋರಿಗೆ ಮನೆಯಲ್ಲೇ ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಈ ರೀತಿ ಎಲ್ಲಿ ಯಾವ ರೂಮೇಲಿ ತೊಂದರೆ ಆಗ್ತಾ ಇದೆ, ಹೆಣ್ಣುಮಗು ಒಂದು ರೂಮೇಲೆ ವಾಯುಮೂಲೆ ಇಲ್ಲೋ, ಅಥವಾ ಮನೆ ಕುಟುಂಬದಲ್ಲಿ ಎಲ್ಲಿ ಕುತ್ಕೊಂಡ್ರೇನು ಸಮಸ್ಯೆ ಇರುತ್ತೆ, ಕೆಲವೊಂದು ಮೇಲೆ ಹೋಗೋದಕ್ಕೆ ಭಯ ಬೀಳ್ತಾರೆ ಮಕ್ಕಳು, ಮತ್ತು ಯಾವುದೋ ಒಂದು ಮಾಡಿ ಮೇಲೆ ಇನ್ನೊಂದು ರೂಮ್ ಇರುತ್ತೆ ಅಲ್ಲಿ ಹೋಗೋಕ್ಕೆ ಭಯ ಬೀಳ್ತಾರೆ. ಈ ರೀತಿ ಎಲ್ಲ ಇರುತ್ತೆ. ಅಂತಹ ಮನೆಗಳಲ್ಲಿ ಕೆಲವೊಂದು ರೂಮ್ಗಳಲ್ಲಿ ಏನಾದರೂ ಹಿಡ್ಕೊಂಡಂಗಾಗೋದು, ಕೂಗಿದ್ರೆ ಕೂಗೋಕ್ಕಾಗಲ್ಲ ಆ ರೀತಿ ಆಗುವಂಥದ್ದು, ಅಥವಾ ಇಡೀ ಮನೆಯಲ್ಲೇ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕಲಹಗಳು, ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಯಿತು ಅಂದ್ರೂ ಹೆಬ್ಬಾಗಿಲಿಗೆ ಕಟ್ಟಲಿಕ್ಕೆ ನಾವು ಅಷ್ಟಬಂಧನ ಚಕ್ರಸ್ಥಾಪನೆ ಅಂತ ಮಾಡಿಕೊಡ್ತಾ ಇದ್ದೀನಿ. ಅದರಿಂದನೂ ಸಹ ಹೆಚ್ಚು ಪರಿಣಾಮ ಬಿದ್ದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅವಾಯ್ಡ್ ಮಾಡಲಿಕ್ಕಾಗುತ್ತೆ. ಭೂಮಿ ಒಳಗಡೆ ಇರುವಂಥ ಯಾವುದೇ ಅವಶೇಷಗಳು ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೇನು, ನಿಮಗೇನಾದರೂ ಮನೆ ಮುಂದೆ ಏನಾದರೂ ಜಾಗ ಇತ್ತು ಅಂದರೆ ಭೂಮಿ ಒಳಗಡೆ ಹಾಕುವಂತಹ ಒಂದು ಅಷ್ಟಬಂಧನ ಚಕ್ರಸ್ಥಾಪನೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಬಹಳ ಜನಕ್ಕೆ ಉಪಯೋಗ ಆಗಿದೆ. ಇವತ್ತು ನೀವು ಮನೆ ಕಟ್ಟುವಂಥವ್ರು ಯಾರಾದರೂ ಇದ್ದೀರಾ, ಅಥವಾ ಮನೆಗೆ ಪ್ಲಾನ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೂ, ಅಥವಾ ಮನೆ ಕಟ್ಟುವಂಥದ್ದು ಈಗಾಗಲೇ ಒಂದು ಸ್ವಲ್ಪ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೂ, ಫಸ್ಟು ನೀವೇನು ಮಾಡ್ತೀರಾ ಅಂದರೆ ಭೂಮಿ ಒಳಗಡೆ ಸಂಪೂರ್ಣ ವಾಸ್ತುಯಂತ್ರ, ಮತ್ಸ್ಯಯಂತ್ರ ಮತ್ತು ಅಷ್ಟಬಂಧನ ಚಕ್ರಸ್ಥಾಪನವನ್ನು ಕಂಪಲ್ಸರಿ ಅಳವಡಿಸಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಎಷ್ಟೋ ಜನ ಹೊಸ ಮನೆಗೆ ನನ್ನ ಕರ್ಕೊಂಡೋಗಿದ್ದಾರೆ, ಹೊಸ ಮನೆ ಭಾಳ ಲಕ್ಷಾಂತರ ರೂಪಾಯಿ ಕೋಟಿಗಳು ಖರ್ಚು ಮಾಡಿ ಮನೆಯನ್ನು ಕಟ್ಟಿದ್ದಾರೆ. ಆ ಮನೆಗೆ ಹೋದಾಗಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ, ಮತ್ತು ಅದ್ರ ಜೊತೆಗೆ ಒಂಥರ ಹಿಡ್ಕೊಂಡಂಗೆ ಆಗೋದು, ಈ ಥರ ಪ್ರೇತಾತ್ಮಗಳ ಕಾಟ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಫಸ್ಟೇ ಬಂದೋಬಸ್ತ್ ಮಾಡ್ಕೊಳ್ಳಿ. ಯಾರು ಗೊತ್ತಿದೆ ಭೂಮಿ ಒಳಗಡೆ ಯಾವ ಅವಶೇಷಗಳಿದೆ ಅಂತ? ಯಾರೋ ಸತ್ತೋಗಿರುವಂಥದ್ದು ಹಿಂದೆ 100 ವರ್ಷದಿಂದನೋ ಹೂತಾಕಿರ್ತಾರೆ, ಅಥವಾ ಯಾವುದೋ ಒಂದು ಎಮ್ಮೆನೋ ಹಸುನೋ ಸತ್ತೋಗಿರುತ್ತೆ, ಆ ಹೊಲ ಆಗಿರುತ್ತೆ, ಹೊಲದಲ್ಲಿ ಹೂತಾಕಿರ್ತಾರೆ. ಅದು ಈಗಾಗಲೇ ಜಮೀನುಗಳು ತೊಗೊಂಡು ಸೈಟ್ಗಳು ಮಾಡಿದ್ದಾರೆ, ಇವತ್ತೆಲ್ಲ ನಡೀತಾ ರಿಯಲ್ ಎಸ್ಟೇಟ್ ನಡೀತಾ ಇರೋದು. ಹಾಗೆ ಒಂದು 10 ಎಕರೆ ತೊಗೊಳ್ತಾರೆ, ಒಂದು ಲೇಔಟ್ ಮಾಡ್ತಾರೆ, ಆ ಲೇಔಟ್ ಮಾಡಿ ಒಂದು ಸೈಟ್ಗಳನ್ನು ವಿಂಗಡಣೆ ಮಾಡ್ತಾರೆ, ಸೈಟ್ಗೆ ಈ ನಂಬರ್ ಅಂತ ಕೊಡ್ತಾರೆ. ಆ ಸೈಟ್ ನಂಬರಲ್ಲಿ ನೀವು ಏನು ಸೈಟ್ ಖರೀದಿ ಮಾಡಿದ್ದೀರಾ ಅಲ್ಲೇ ಯಾರೋ ಹಿರಿಯರು ಅಥವಾ ಯಾವುದೋ ಒಂದು ಪ್ರಾಣಿ ಸತ್ತೋಗಿರುವಂಥದ್ದು ಹೂತಿಟ್ಟಿರ್ತಾರೆ. ಸೊ ಅಲ್ಲಿ ಅವಶೇಷಗಳಿರುತ್ತೆ, ಯಾರಿಗೆ ಗೊತ್ತಿರುತ್ತೆ ಅದೆಲ್ಲ? ಹೌದು, ಆ ರೀತಿ ಇದ್ದಂತಹ ಒಂದು ಮನೆ ಅಥವಾ ಒಂದು ಸೈಟನ್ನು ಖರೀದಿ ಮಾಡಿದಾಗೂ ಅದು ಸಮಸ್ಯೆ ಆಗ್ತಾ ಇರುತ್ತೆ, ನೆಗೆಟಿವ್ ಎನರ್ಜಿ ಆಗುತ್ತೆ. ಹಾಗಾಗಿ ಭೂಮಿಯನ್ನು ನಾವು ಎಲ್ಲ ಮಣ್ಣೆಲ್ಲ ಫುಲ್ಲು ತೆಗೆದು ಎಲ್ಲ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಇಲ್ಲೋ ಪಾಯ ಹಾಕ್ತಾರೆ ಅಥವಾ ಪಿಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಅಗೀತಾರೆ, ಆ ನಂತರ ಪಿಲ್ಲರ್ ಹತ್ತಿಸ್ಕೊಂಡು ಹೋಗ್ತಾರೆ, ಒಂದು ಒಳ್ಳೆಯ ಮನೆ ನಿರ್ಮಾಣ ಆಗುತ್ತೆ. ಆನಂತರ ಏನಾಗುತ್ತೆ, ಸಮಸ್ಯೆ ಬರುತ್ತೆ, ಆವಾಗ ಹುಡ್ಕೊಂಡು ನಾವು ಯಾವಾಗಂತೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗೋವಂಥದ್ದು ಆಗಿದೆ. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ನಾನು ಕಂಪಲ್ಸರಿ ಹೇಳ್ತೀನಿ, ಮನೆಯನ್ನು ಕಟ್ಟಲಿಕ್ಕೆ ಆಯಾ ಅಂತ ಹಾಕ್ಸಕ್ಕೆ ಬರ್ತಾ ಇರ್ತಾರೆ, ಮನೆ ಪಾಯ ಪೂಜೆಗೆ ಬರ್ತಾ ಇರ್ತಾರೆ, ನೋಡಿ ಈ ಥರ ಮಾಡಿ ಅಂತ ನಾನು ಫಸ್ಟ್ ರಿಪೇರ್ ಇದಕ್ಕೆ ರೆಡಿ ಮಾಡಿಸ್ತಾ ಇರ್ತೀನಿ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳೇನಾದರೂ ಬರುತ್ತೆ, ಇದಕ್ಕೆ ಫಸ್ಟು ಅಷ್ಟಬಂಧನ ಚಕ್ರಸ್ಥಾಪನೆ ಅಂತ ಮಾಡಿಸಿ ಬಹಳ ಒಳ್ಳೆಯದಾಗುತ್ತೆ ಅಂತ. ಈಗಾಗಲೇ ಮನೆಯನ್ನು ಕಟ್ಟಿ ಈಗಾಗಲೇ ಈ ಥರ ಪ್ರೇತಬಾಧೆ ಇದ್ದಂಥವ್ರಿಗೆ ಇದನ್ನು ಮನೆ ಬಾಗಿಲಿಗೆ ವಾಸಲಿಗೆ ಕಟ್ಟಲಿಕ್ಕೆ ನಾನು ಕೊಡ್ತಾ ಇದ್ದೀನಿ. ಅದನ್ನು ಬಹಳ ಉಪಯೋಗ ಬರುವಂಥದ್ದು ಇರುತ್ತೆ. ಯಾವುದೇ ಮಾಟ ಮಂತ್ರಗಳಾಗ್ಬೋದು ಅಥವಾ ಈ ರೀತಿ ಪ್ರೇತಬಾಧೆ ಆಗಬಹುದು ಅಥವಾ ಗೆಜ್ಜೆ ಸೌಂಡ್ ಬರ್ತಾ ಇದೆ, ಯಾವಾಗ ನೋಡಿದ್ರೂ ಶಬ್ದಗಳು ಬರ್ತಾ ಇರುತ್ತೆ ಮನೆಯಲ್ಲಿ, ಪಾತ್ರೆ ಸಾಮಾನುಗಳು ಯಾವಾಗಲೂ ಸಹ ಇದ್ದಕ್ಕಿದ್ದಂಗೆ ಬೀಳ್ತಾ ಇರುತ್ತೆ, ಕಳುವಾಗ್ತಾ ಇರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಕಳ್ಳರು ಯಾರೂ ಬರಲ್ಲ, ಬೀಗ ಹಾಕಿರುವಂಥದ್ದು ಕೈ ಬೀಗದ ಕೈ ನಿಮ್ಮ ಹತ್ರನೇ ಇರುತ್ತೆ, ಯಾವಾಗೂ ಚಿನ್ನ ಕಳ್ಳತನ ಆಗ್ತಾ ಇರುತ್ತೆ, ಒಂದು ಒಲೆ ಅಥವಾ ಒಡವೆ ಯಾವುದೋ ಒಂದು ಒಂದು 3 ತಿಂಗಳಿಗೋ ಅಥವಾ 4 ತಿಂಗಳಿಗೋ ಒಂದು ಸತಿ ಒಡವೆ ಕಳವಾಗ್ತಾ ಇರುತ್ತೆ, ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಇವೆಲ್ಲವೂ ನೆಗೆಟಿವ್ ಎನರ್ಜಿಯಿಂದನೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೆಲ್ಲ ಮನೆಗೆ ಅಷ್ಟಬಂಧನ ಚಕ್ರಸ್ಥಾಪನೆ ಮಾಡಿ ಕಟ್ಟೋದ್ರಿಂದನೂ ಪರಿಹಾರ ಆಗುತ್ತೆ. ಸೊ ಇದೂ ಸಹ ನಿಮಗೆ ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬೋದು, ಸರಳವಾದಂಥ ಪರಿಹಾರ ಏನು ಮಾಡ್ಕೋಬಹುದು. ಯಾಕಂದರೆ ಒಂದು ಕೈಗೆಟುಕುವಂಥದ್ದು ನಾನು ರೆಫರ್ ಮಾಡ್ತೀನಿ, ಯಾಕಂದರೆ ನಿಮ್ಗೆ ಅನುಕೂಲತೆ ಇದೆ ಮಾಡಬಹುದು ಅಂತ ಹೇಳಿದ್ರೆ ಬಂದು ಅಷ್ಟಬಂಧನ ಚಕ್ರಸ್ಥಾಪನೆ ಇದನ್ನು ತೆಗೆದುಕೊಂಡೋಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು. ಇಲ್ಲವೋ ಮನೆಯಲ್ಲೇ ಎಲ್ಲೋ ದೂರಭಾರ ಇರ್ತೀರಾ, ಬಂದು ತೆಗೆದುಕೊಂಡೋಗೋಕ್ಕಾಗಲ್ಲ ಅನ್ನುವಂಥವ್ರಿಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಕೆಲವೊಂದು ಮಂತ್ರಶಕ್ತಿಯಿಂದನೂ ಫಲ ಕೊಡುವಂಥದ್ದಿರುತ್ತೆ. ಈ ರೀತಿ ಪ್ರೇತಾತ್ಮಗಳ ಕಾಟ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಕೆಲವರಿಗೆ ನೋಡಿ ಅನುಭವ ಆಗಿರುತ್ತೆ, ಏನೋ ಹಿಡ್ಕೊಂಡಂಗಾಗಿರುತ್ತೆ,
ಹನುಮಂತನ್ನ ನೆನೆಸ್ಕೊಂಡ್ಬಿಡ್ತಾರೆ, ಓಂ ಆಂಜನೇಯ ನಮಃ ಅಂತೇಳಿ ಏನೋ ಒಂದು ಅವರ ಒಂದು ದೈವ ಶಕ್ತಿಯನ್ನು ನಂಬಿರ್ತಾರೆ. ಆ ದೈವವನ್ನು ನೆನೆಸಿದಾಗ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಆದಮೇಲೆ ಅದೇನೋ ಒಂದು ಹಿಡ್ಕೊಂಡಂಗೆ ಆಗಿರುವಂಥದ್ದು ಬಿಡೋ ಥರ ಆಗುತ್ತೆ. ಇದು ಅನುಭವ ಆಗಿರುತ್ತೆ ನಿಮಗೆ ಕೆಲವರಿಗೆ ನೋಡಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಆ ರೀತಿ ಒಂದು ದೈವ ಶಕ್ತಿ ಇತ್ತು ಆ ನಾಮಸ್ಮರಣೆ ಮಾಡಿರೋದ್ರಿಂದನೂ ಅವ್ರಿಗೆ ಅದು ನೆಗೆಟಿವ್ ಎನರ್ಜಿ ಹೋಯಿತು ಅನ್ನುವಂಥದ್ದು ಬರುತ್ತೆ. ಆ ಥರ ಪ್ರತಿನಿತ್ಯನೂ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕೆಲವೊಂದು ದಿವ್ಯ ಮಂತ್ರಗಳು ಸಹ ಇದೆ. ಯಾಕಂತ ಹೇಳಿದ್ರೆ ಈ ಹನುಮಂತನ ದಂಡಕ, ಸೊ ನಾನು ಹನುಮಾನ್ ಚಾಲೀಸ್ ಹೇಳ್ತಾ ಇರ್ತೀನಿ, ಹನುಮಾನ್ ಚಾಲೀಸ್ ಸಾಡೆ ಸಾತ್ ನಡೆಯುವಂಥವ್ರಿಗೆ ಹೇಳ್ಕೊಳ್ಳಿ ಒಳ್ಳೇದಾಗುತ್ತೆ, ಕಷ್ಟಗಳು ದೂರ ಹೋಗುತ್ತೆ ಅಂತ. ಈ ಹನುಮಂತನ ದಂಡಕ ಅಂತ ಬರುತ್ತೆ, ಚಾಲೀಸ್ ಹೇಗೆ ಫಲ ಕೊಡುತ್ತೋ ಅದರ ದಂಡಕ ಈ ಪ್ರೇತಗಳ ಕಾಟ ಮತ್ತು ಈ ನೆಗೆಟಿವ್ ಎನರ್ಜಿ ಇರುವಂಥವ್ರಿಗೆ ಹನುಮಂತನ ದಂಡಕವನ್ನು ಹೇಳ್ಕೊಳ್ಳೋದ್ರಿಂದನೂ ಯಾವುದೇ ಪ್ರೇತಾತ್ಮಗಳ ಕಾಟ ಇದ್ರೂ ನಿವಾರಣೆ ಆಗುವಂಥದ್ದಿರುತ್ತೆ. ಕನಿಷ್ಠ ಪಕ್ಷ ಅದು ಸಿಕ್ಕಲಿಲ್ಲ ಅಂದ್ರೂ ವಿಷ್ಣು ಸಹಸ್ರ ನಾಮ ಪಾರಾಯಣ ನೀವು ಹೇಳ್ಕೊಳ್ಳಿ ನೋಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳೋದ್ರಿಂದ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಈ ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರಗಳಲ್ಲಿನೂ ಶಕ್ತಿ ಇದೆ, ಯಾಕಂದರೆ ಇಲ್ಲ ಅಂತಲ್ಲ. ರುದ್ರ ಚಮಕ ಅದನ್ನು ಅಧ್ಯಯನ ಆಗಿರಬೇಕು, ಅದರದ್ದೇ ನಿಯಮಗಳಿರುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ವಿಷ್ಣು ಸಹಸ್ರನಾಮ ಅಂದರೆ ಯಾರು ಬೇಕಾದರೂ ಹೇಳ್ಕೊಬೋದು. ಇವಾಗಲೇ ಹೆಣ್ಮಕ್ಳು ಪ್ರತಿ ಮನೆಯಲ್ಲಿನೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೇ ಮಾಡ್ತಾರೆ. ಒಂದು ಸ್ವಲ್ಪ ಮನೆಯಲ್ಲಿ ನೆಮ್ಮದಿ, ಒಂದು ಸ್ವಲ್ಪ ಶಾಂತಿ ಇದೆಲ್ಲ ಸಿಗುವಂಥದ್ದಿರುತ್ತೆ. ಆದರೆ ಈ ಪ್ರೇತಾತ್ಮಗಳ ಕಾಟದಿಂದ ಸಮಸ್ಯೆ ಸಿಕ್ಕಾಕೊಂಡಿದ್ರು ಅಂತ ಹೇಳಿದ್ರೆ ಹನುಮಾನ್ ದಂಡಕ ಏನಿದೆ ಅದು ಬಹಳ ಉಪಯೋಗ ಬರುತ್ತೆ. ಈಗ ಸುದರ್ಶನ ದಂಡಕ ಬರುತ್ತೆ, ಮತ್ತು ನರಸಿಂಹ ದಂಡಕ ಬರುತ್ತೆ, ಅದರದೇ ಆದಂಥ ಒಂದು ಮಂತ್ರ ಬೀಜಾಕ್ಷರ ಮಂತ್ರಗಳು ಬರುತ್ತೆ, ಬಹಳ ಒಳ್ಳೆ ರಿಸಲ್ಟ್ ಬರುವಂಥದ್ದಿರುತ್ತೆ. ಅದರಿಂದನೂ ಹೆಚ್ಚು ಪರಿಣಾಮ ಬೀಳುತ್ತೆ, ಯಾವುದೇ ರೀತಿ ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ. ಇನ್ನು ಅದಕ್ಕಿಂತ ಮೀರಿರೋ ಶಕ್ತಿ ಏನಾದರೂ ಮನೆಯಲ್ಲಿ ಒಬ್ಬರಿಂದ ಒಬ್ಬರು ತೀರೋಗ್ತಾ ಇದ್ದಾರೆ ಅಂದರೆ ಒಂದು ಸತಿ ನಾನು ಭೇಟಿ ಮಾಡಿ ಒಂದು ಮನೆಗೆ ಅಷ್ಟಬಂಧನ ಚಕ್ರ ಸ್ಥಾಪನೆ ಅನ್ನುವಂಥದ್ದು ತೆಗೆದುಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಹರೇ ಶ್ರೀನಿವಾಸ.